गजमुखने गणपतिये गजमुखने गणपतिये ಇಲ್ಲಿಯ ವಾಹನದವನೆ ಶ್ರೀಲೋಕ ಸಂಚರಿಸಿ ಪತಿ ಗೌರಿವರ ಪುತ್ರ ಶಿವನ ಕುಮಾರ ನಿಮ್ಮ ಪಾದ ಕಮಲ ಚರಣಗಳಿಗೆ ಮೊದಲು ಶರಣಯ್ಯ ಶರಣಯ್ಯ ಶರಣ ಶರಣಯ್ಯ ಧರ್ಮರಾಯರ ಒತ್ತಿನಿ ಎದ್ದು ಪಯಣ ಹೋಗುತ್ತಿರುವಂತ ಕಾಲದಲ್ಲಿ ಎಡಗಾಲು ಎಡಗಿಬಿಟ್ಟವ್ರೆ, ಎಡಗಾಲು ಎಡಗಿದ ಕಾರಣ ಸಕನ ಕೆಟ್ಟ ಹೋಗ್ಬಿಡ್ತಲ್ಲ ಅಂತೇಳಿ ಹಿಂದಿರುಗ ಬಂದು ತಮ್ಮನಾದಂತ ಸಾದೇವರು ಕರೆದು ಶಾಸ್ತ್ರ ಕೇಳ್ತವ್ರೆ ಧರ್ಮರಾಯರು. ಸಾದೇವ ಬಂದರಾಗ ಸಾಂಬ ಶಿವ, ಸಾದೇವ ಬಂದರಾಗ ಶಿವ, ಸಾದೇವ ಬಂದರಾಗ ಸಾಂಬ ಶಿವ ತಗದು ಶಾಸ್ತ್ರಗಳ ಹೇಳುತ್ತಾರೆ. ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗ ಜೈತೋ, ಸಾಂಬ ಶಿವ ಗೌರಿವರ ಸುಧನ ಜೈತೋ, ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮುಕ್ಕಣ್ಣ ಜೈತೋ. ಆಗ ಹಿರಿಯವರು ತಮ್ಮನಾದಂತ ಸಾದೇವರು ಬಂದು ಕೈಕಾಲು ಮುಖಗಳ ತೊಳೆದು ಪಂಚಾಂಗ ತೆಗೆದು ತೊಡೆ ಮೇಲೆ ಮಡಿಕೊಂಡು ಅಣ್ಣನಾದಂತ ಧರ್ಮರಾಯರಿಗೆ ಶಾಸ್ತ್ರಗಳು ಹೇಳುತ್ತವರೆ ಸಾದೇವರು. ಯಾವ ಪ್ರಕಾರವಾಗಿ ಬಂದ್ರೆ ಅಣ್ಣ ಅಗ್ರಜ ನಿಮಗೆ ಎಡಗಾಲು ಎಡಗದ ಕಾರಣ ಸಾವಿಲ್ಲ ಮುಂದೆ ನಿಮಗೆ ಧರ್ಮರೇ, ಸಾವಿಲ್ಲ ಮುಂದೆ ನಿಮಗೆ ಕಾರಣ ಧರ್ಮರಿಗೆ ಬಾಳ ಬರ್ತಾನ ಮುಂದೆ. ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗ ಜೈತೋ, ಸಾಂಬ ಶಿವ ಗೌರಿವರ ಸುಧನ ಜೈತೋ, ದೇವಿ ಜಡೆಯೊಳಗೆ ತಂದಂತ ಲಿಂಗ ಮುಕ್ಕಣ್ಣ ಜೈತೋ. ಆಗ ಪರಮಾತ್ಮ ಶಾಸ್ತ್ರಗಳು ಹೇಳುತ್ತಿರುವಾಗ ಎಡಗಾಲು ಎಡಗದ ಕಾರಣ ಮುಂದೆ ಪಾಂಡವರಿಗೆ ಬಹಳ ಬರಸ್ಥಾನ ಬರ್ತದೆ ಅಂತೇಳಿ ಶಾರ್ಯವರು ಶಾಸ್ತ್ರಗಳು ಹೇಳವರೇ. ಶಾಸ್ತ್ರಗಳು ಕೇಳಿಕೊಂಡು ಧರ್ಮರಾಯರು ಎಲ್ಲಿಗೆ ಬರ್ತವ್ರಪ್ಪ ಅಂದ್ರೆ ಯತತಾಯಿ ಕುಂತಮ್ಮ ಇದ್ದಂತ ಅರಮನೆಗೆ ಬರ್ತವ್ರೆ. ಕುಂತಮ್ಮನಿಗೆ ಏನ್ ಹೇಳ್ತವ್ರಪ್ಪ ಅಂದ್ರೆ ಧರ್ಮರಾಯರು,
ಜತೆಗೆ ಹೋಗುತ್ತೀವಿ ಕುಂತವ್ವ ಐವರು ಕಾಡಿಗೆ ಹೋಗುತ್ತೀವಿ ಕಾಡಿಗೆ ಹೋಗುತ್ತೀವಿ ಕುಂತಮ್ಮ ಕಾಡಿಗೆ ಹೋಗುತ್ತೀವಿ ಅಟ್ಟಾದ ಮ್ಯಾಲಿರುವ ಹುಟ್ಟೂರ ಜನ ತೆಗೆದು ಕೊಟ್ಟಡೆಗೆ ಮಾಡುತ್ತಾಯಿ ಕುಂತಮ್ಮ ನಾವು ಐದು ಜನ ಅಣ್ಣ ತಮ್ಮದಿರು ಕಾಡಿ ಶಿಕಾರಿ ಬೇಟೆಗೆ ಹೋಯ್ತೀವಮ್ಮ ಹೌದು ಅಟ್ಟದ ಮೇಲಿರುವ ಪುಟ್ಟು ರಾಜನ ತೆಗೆದು ಕುಟ್ಟಡಿಗೆ ಮಾಡುತ್ತಾಯಿ ಅಡಿಗೆ ಮಾಡಿ ನಮಗೆ ಬುತ್ತಿ ಕಟ್ಟು ಕೊಡುವ ಕಾಡು ಹೋಯ್ತೀವಿ ಅಂತ ಧರ್ಮರಾಯ ಕೇಳವರೆ ಆಗ ತಾಯಿ ಕುಂತಮ್ಮನವರು ಮಕ್ಕಳ ಮಾತ ಕೇಳಿ ಕುಂತೋ ಮಕ್ಕಳ ಮಾತ ಕೇಳಿ ಮಕ್ಕಳ ಮಾತ ಕೇಳಿ ಅಟ್ಟಾದ ಮೇಲಿರುವ ಹುಟ್ಟೂರ ಜನ ತೆಗೆದು ಕುಟ್ಟಡೆಗೆ ಮಾಡುತ್ತಾಳೆ ಗಂಗದರ ಲಿಂಗ ಮಾದೇವ ಗೌರಿವರ ಸಂಘ ಜೈತು ಮಾದೇವ ಗೌರಿವರ ಸಂಘ ಜೈತು ಗಂಗೆ ಪರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೊಕ್ಕಣ್ಣ ಜೈತು ತಾಯಿ ಕುಂತಮ್ಮ ಮಕ್ಕಳ ಮಾತು ಕೇಳಿ ಹೌದು ಅಟ್ಟದ ಮೇಲಿರುವಂತ ಪುಟ್ಟು ರಾಜನ ತೆಗೆದು ಕುಟ್ಟಡಿಗೆ ಮಾಡವಳೆ ತನ್ನ ಮುಂಜರಿಗಿನ ಸರಿಗ ಹರಿದು ಬುತ್ತಿ ಕಟ್ಟಿ ಕಾಡಿಗೋಗುವಂತ ಮಕ್ಕಳ ಕೈಗೆ ಆ ಬುತ್ತಿ ಕೊಟ್ಟು ಬಿಟ್ಟು ಆಗ ತಾಯಿ ಕುಂತಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ತವಳೆ ಯಾರಿದ್ಯಪ್ಪ ಐಶ್ವಂತರಾಗಿರಪ್ಪ ಮಕ್ಕಳ ಐಶ್ವಂತರಾಗಿರಪ್ಪ ನಿಮ್ಮ ಮೇಲೆ ದಂಡತ್ತೆ ಬಂದವರ ಬಾಣಗಳು ಬೆಂಡಾಗೆ ಹೋಗಲಪ್ಪ ಗಂಗದರ ಲಿಂಗ ಜೈತೋ ಮಾದೇವ ಗೌರಿವರ ಸತನ ಜೈತ ಸಾಂಬ ಶಿವ ಗೌರಿವರ ಸುಧನ ಜೈತ ಪರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೊಕ್ಕಣ್ಣ ಜೈತ ಐಶ್ವಂತರಾಗಿ ಬಾಳ್ರಪ್ಪ ಪಾಂಡವರ ಒಂದು ವೇಳೆ ನಿಮ್ಮ ಮೇಲೆ ಯಾರಾದ್ರೂ ದಂಡತ್ತಿ ಬರ್ತಾರಲ್ಲ ಅವ್ರು ಬಿಟ್ಟಂತ ಬಾಣಗಳು ನಿಮಗೆ ಬೆಂಡಾಗಿ ತೂರ್ಕೊಂಡು ಬಿಡಲಪ್ಪ ಅದು ಅಲ್ಲದೆ ಕಂಡಗಳ ಐದು ಜನ ಅಣ್ಣ ತಮ್ಮಂದ್ರೆ ಕಾಡಿಗೆ ಹೋಯ್ತಾ ಇದ್ರಿ ಕರಡಿ ಕಡಮೆ ಬೇಟೆ ಮಕ್ಕಳ ಉಲ್ಲೇ ಸಾರಗನ ಬೇಟೆ ಮಕ್ಕಳ ಉಲ್ಲೇ ಸಾರಗನ ಬೇಟೆ ಯಾವೋಲೆ ಕರಡೆಗಳು ಅಬ್ಬರಚಿ ಬರುವಾಗ ಒಬ್ಬೊಬ್ಬರಿರು ಬೇಡಿರ ಗಂಗದರ ಲಿಂಗ ಜೈತೋ ಮಾದೇವ ಗೌರಿವರ ಸಂಘ ಜೈತೋ ಮಾದೇವ ಗೌರಿವರ ಸುಧನ ಜೈತ ಗಂಗೆ ಪರ್ವತ ದೇವಿ ಕಡೆಯೊಳಗೆ ತಂದಂತ ಲಿಂಗ ಮಕ್ಕಳ ಕಾಡಲ್ಲಿ ನೀವು ಬೇಟೆ ಆಡುವಾಗ ಕರಡಿ ಕಾಡೆಮ್ಮೆ ಬೇಟೆ ಉಲ್ಲೇ ಸಾರಿಗನ ಬೇಟೆ ಆಡ್ತಿರುವಾಗ ಕಂದ ಈ ಅಬ್ಬಲಿಗಳ ಕರಡಿಗಳ ಅಬ್ಬರಿಸ್ಕೊಂಡು ಬರ್ತಾ ಇದ್ರೆ ಅವರ ಅಬ್ಬರಿಗೆ ಒಬ್ಬೊಬ್ಬರು ಸಿಗಬೇಡ್ರಪ್ಪ ಅಂತ ಎದ ತಾಯಿ ಕುಂತಮ್ಮ ಹೇಳ್ತಾ ಇದ್ರೆ ಆ ಐದು ಜನ ಅಣ್ಣ ತಮ್ಮದಿರ ಪಾಂಡವರ ಗುಂಪಿನಲ್ಲಿ ನಾಲ್ವರಿಗೆ ನಡಕಲವನು ಅವನೊಬ್ಬ ನಾಗೋ ಬಾಣದ ಒಡೆಯ ಅವನೊಬ್ಬ ನಾಗೋ ಬಾಣದ ಒಡೆಯ ಪಾತ ಪಲ್ಗುಣ ಧನಜಯ್ಯ ಕಿರೀಟಿ ನಾಗೋ ಬಾಣದ ಒಡೆಯ ತಾಂಬೋ ಲೋಕದೊಳಗೆ ತಾರತಿಯಾದಂತ ಧೀರ ಅರ್ಜುನೂರಾಯ ಸಂಘ
ಜಯಿತೋ ಪರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋ ಕಣ್ಣ ಜಯಿತೋ ಆ ಗಂಗೆ ಪರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋ ಕಣ್ಣ ಜಯಿತೋ ನಾಲ್ವರೆಗೆ ನಡಕಲವನು ನಾಗಬಾಣದ ಒಡೆಯ ಕರಿಪಾರ್ಥ ಧನಂಜಯ ಪಾರ್ಥ ಪಲ್ಗುಣ ಕಿರೀಟಿ ಧನಂಜಯ ಎಂದು ದಶನಾಮಾಂಕಿತ ಪಡೆದಿರುವಂತ ಅರ್ಜುನ ಎದ ತಾಯಿಗೆ ಉತ್ತರ ಹೇಳ್ತಾವನು ತಾಯಿ ಕುಂತಮ್ಮ ಈ ಪಾಂಡವರಂದ್ರೆ ಸಾಮಾನ್ಯದರೆ ತಾಯಿ ಕಾಡಲ್ಲಿ ಉಲ್ಲೇಸಾರಿಗನ ಭೇಟಿ ಆಡುವಾಗ ಎಬ್ಬುಲಿ ಕರಡಿಗಳು ಅಬ್ಬರಿಸಿ ಬಂದು ನಿಮ್ಮ ಮೇಲೆ ಬಿದ್ದು ಬಿಡ್ತೇವೆ ಅಂತ ಹೇಳ್ತಾ ಇದ್ದೀಯಲ್ಲ ತಾಯಿ ಎಂತ ಮಾತೇಳುತ್ತೀ ಕುಂತವ್ವ ನಮ್ಮನೆಗೆ ಏಡಿ ಮಾತೇಳುತ್ತೀ ಎತ್ತವ್ವ ಏಡೆ ಮಾತೇಳುತ್ತೀ ಕುಂತವ್ವ ಏಡಿ ಮಾತೇಳುತ್ತೀ ಯಾಬೋಲೆ ಕರಡೆಗಳು ಅಬ್ಬರಸಿ ಬಂದಾರೆ ಭೀಮಣವ ಬೋಣೆ ಸಾಕೋ ಗಂಗಾಧರ ಲಿಂಗ ಜೈತೋ ಆಗ ಅರ್ಜುನ್ ಹೇಳ್ತವನೆ ತಾಯಿ ಕುಂತಮ್ಮ ಒಂದು ವೇಳೆ ಎಬ್ಬಲಿ ಕರಡಿಗಳು ನಮ್ಮ ಮ್ಯಾಲಿ ಅಬ್ಬರಿಸಿ ಬಂದ್ಬಿಟ್ರೆ ನಮ್ಮಣ್ಣ ರುದ್ರ ಸಾಮುತ ಭೀಮಸೇನ ಒಬ್ಬನೇ ಸಾಕು ತಾಯಿ ಅಂತೇಳಿ ತಾಯಿ ಪಾದಕ್ಕೆ ಆಶೀರ್ವಾದಗಳು ಮಾಡ್ಕೊಂಡು ಆಗ ಬಿರದ ಬಚ್ಚಲಿಕೆಗಳೆಲ್ಲ ತೆಗೆದು ಬೆನ್ನಿಂದ ಕೆಟ್ಟಕೊಂಡು ಅಶ್ಚಿನ ಹೊಟ್ಟೆ ಬಿಡುತ್ತವರೇ ಪರಮಾತ್ಮ ಅಳವಿಯ ಅರಣ್ಯದೊಳಗೆ ಅವರೈವರು ಬೇಟೆಗಳ ನಾಡುತ್ತಾರೆ ಪಾಂಡವರು ಬೇಟೆಗಳ ನಾಡುತ್ತಾರೆ ಸಾಂಬ ಶಿವ ಬೇಟೆಗಳ ನಾಡುತ್ತಾರೆ ವೀರ ಅರ್ಜುನರಾಯ ಪುಟ್ಟಂತ ಬಾಣಕ್ಕೆ ಬೇಟೆ ತಂದ ಸಾಲಿಲ್ಲ ರಂಗದಲ್ಲ ವಂದನೆಯ ಮಾಡಿ ಬೇರೆ ಪಾಂಡವರ ನಂದನದ ಚರಿತ್ರೆಯ ಕಾಡಲ್ಲಿ ಭೇಟಿ ಆಡ್ಕೊಂಡು ಬರ್ತಿದ್ರೆ ಭೇಟಿ ಸಿಗ್ಲಿಲ್ಲ ಮುಂತೆ ಕಾಡಿನಲ್ಲಿ ಪರಮಾತ್ಮ ನಾಲ್ವಾರು ಒಂದ ಕಾಡೆ ಕಾಡಲ್ಲಿ ಅರ್ಜುನ ಒಬ್ಬನೇ ಒಂದ ಕಾಡೆ ಒಬ್ಬನೇ ಒಂದೇ ಕಾಡೆ ಕಾಡಲ್ಲಿ ಒಬ್ಬನೇ ಒಂದೇ ಕಾಡೆ ವೀರ ಅರ್ಜುನ ರಾಯ ಪುಟ್ಟಂತ ಬಾಣಕ್ಕೆ ಮೇಘ ತಲ್ಲಣಿಸುತ್ತಾವೆ ವಂದನೆಯ ಮಾಡಿ ಬೆಳವೆ ಪಾಂಡವರ ನಂದನದ ಚರಿತ್ರೆಯ ಪಾಂಡವರ ನಂದನದ ಚರಿತ್ರೆಯ ಚಂದ್ರ ವಂಶದ ಸುಧರ್ಮರಾಯರ ಗೋಡೆ ವಂದ ಕೊಟ್ಟಿದರ ಇವರ ಆಗ ಪರಮಾತ್ಮ ಕಾಡಿನಲ್ಲಿ ನಾಲ್ಕು ಜನ ಅಣ್ಣ ತಮ್ಮದಿರೋ ಒಂದು ಕಡೆಗೆ ಧೀರ ಅರ್ಜುನ ರಾಯ ಒಬ್ಬನೇ ಒಂದು ಕಡೆ ಹೋಯ್ತವನೇ ಕಾಡಲ್ಲಿ ಅರ್ಜುನ ಬುಟ್ಟಂತ ಬಾಣಿಕೆ ಮೇಘ ಮೇಘವೇ ತಲ್ಲಣಿಸ್ತಿತ್ತಂತೆ ಆಗ ಪರಮಾತ್ಮ ಕೈಲಾಸವೇ ತಲ್ಲಣಿಸ್ತಿರುವಾಗ ಪಾರ್ವತಿ ದೇವಿ ಪರಮೇಶ್ವರನ ಕೇಳವರೇ ಪತಿ ದೇವ ಈ ಬಾಣ ಹೊಡೆದಿರೋರು ಯಾರಾಗಿರಬಹುದು ಈ ಕೈಲಾಸ ಮಠಕ್ಕೆ ಬಂದದಲ್ಲ ಅಂತ ಪಾರ್ವತಿ ದೇವಿ ಕೇಳಿದಾಗ ಪರಮೇಶ್ವರ ಹೇಳ್ತಾರೆ ಪಾರ್ವತ ಬಾಣ ಹೊಡೆದು ಮಾನವ ಯಾರು ಗೊತ್ತಿ ಬಿಡದೆ ಯಾರು ಕುಂತಿಯ ಮಗನು ಕಾಣೆ ಪಾರ್ವತ ಧರ್ಮಾರ ತಮ್ಮ ಕಾಣೆ ಪಾರ್ವತ ಧರ್ಮಾರ ತಮ್ಮ ಕಾಣೆ ಪಾರ್ವತ ಧರ್ಮಾರ ತಮ್ಮ ಕಾಣೆ ಅರ್ಜುನ ರಾಯ ಒಡದಂತ ಬಾಣಕ್ಕೆ ಮೇಘ ತಲ್ಲಣಿಸುತ್ತಾವೆ ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗಾಯಿತೋ ಸಾಂಬ ಶಿವ ಗೌರಿವರ ಸಂಗಾಯ
ಜೈತೋ ಗಂಗೆ ಪಾರ್ವತಿ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋಕಣ್ಣ ಜೈತೋ ಪಾರ್ವತ ಕುಂತಿದೇವಿ ಪುತ್ರ ಹೌದ ಧರ್ಮರಾಯರು ತಮ್ಮ ಆ ಧೀರ ಅರ್ಜುನ ರಾಯ ಒಡೆದಂತ ಬಾಣ ಈ ಮೇಘ ಮೇಘವೆ ತಲ್ಲಣಿಸ್ತದೆ ಮಡದಿ ಅಂತ ಪರಮೇಶ್ವರ ಹೇಳದ್ರಂತೆ. ಆಗ ಪಾರ್ವತಿ ದೇವಿ ಶಿವಪ್ಪನ ಕೇಳುತ್ತಾರೆ, ಪತಿ ದೇವ ಬಹುದಿನಗಳಿಂದಲೂ ನನಗೆ ಅದ್ರ ಮೇಲೆ ನೆನಪಿತ್ತು ಸ್ವಾಮಿ. ಏನು ಮಾಡದೆ ಅರ್ಜುನನ ಬೆನ್ನಷ್ಟು ನೋಡ್ಬೇಕು ಅಂತೇಳಿ ಶಿವ ನಾನು ಬಹುದಿನಗಳಿಂದಲೂ ನೆನಪು ನೆಲೆದಿದ್ದೀನಿ ಸ್ವಾಮಿ. ಏನು ಮಾಡದಿ ಸಾಮಾನ್ಯವೇ. ಏನು ಪತಿ ದೇವ ಅರ್ಜುನನ ಬೆನ್ನಷ್ಟು ನೋಡೋದು ಅಂದ್ರೆ ಎಂತ ವೈರಿಗಳಿಗೂ ಅರ್ಜುನ ಬೆನ್ನಸ್ತ ತೋರಲಿಲ್ಲ ಶಿವ ಶಿವ ಆಗದಿಲ್ಲ ಮಡದಿ ಎಂದವರೇ ಪರಶಿವನು. ಪಾರ್ವತಿ ದೇವಿ ಹೇಳ್ತಾರೆ, ಪತಿ ದೇವ ಹಾ ಅರ್ಜುನನ ಬೆನ್ನಸ್ತನ ಈಗ ನಮಗೆ ತೋರಿಸ್ತೇ ಹೋದ್ರೆ ನಿಮ್ಮ ಪಾದದ ಮೇಲೆ ನಾಲಿಗೆ ಇರ್ಕೊಂಡು ಪ್ರಾಣ ಬಿಟ್ಟು ಬಿಡ್ತೀನಿ ಎಂದವರೇ ಶಿವ ಶಿವ. ಆಗ ಪರಮೇಶ್ವರ ಇನ್ನು ಹೆಂಡತಿ ಮಾತು ಮೀರಕ್ಕಾಗಲ್ಲ, ಅರ್ಜುನನ ಬೇಟೆ ಇಲ್ಲದೇನೆ ಕಾಡಿಲ್ಲ ಒಬ್ಬನೇ ಬರ್ತವನೇ. ಆಗ ಪರಮಾತ್ಮ ಹೌದು ಪಾರ್ವತಿ ದೇವಿಯವರು ಅಂತರಾಟ ಮಾರ್ಗದಲ್ಲಿ ಒಬ್ಬರೇ ನಿಂತವ್ರೆ ತಾಯಿ ಬರ್ತಿರುವಾಗ ಪರಮೇಶ್ವರ ಒಂದು ಆ ಮಾಯದ ಮೃಗನ ಸೃಷ್ಟಿಯ ಕಾಡಿಗೆ ಬಿಟ್ಟವ್ರೆ ಅರ್ಜುನ ಬರುವಂತ ದಾರಿಗೆ. ಹೌದು ಇಲ್ಲಿ ಪರಮೇಶ್ವರ ಮಡದಿಯ ಮಾತ ಕೇಳಿ ಸಾಂಬ ಶಿವ ಮಡದಿಯ ಮಾತ ಕೇಳಿ ಶಿವ ಮಡದಿಯ ಮಾತ ಕೇಳಿ ಸಾಂಬ ಶಿವ ಮಡದಿಯ ಮಾತ ಕೇಳಿ ಅವರು ಬೇಡಾರ ಯಾಸವ ತಾಳುತ್ತ ಪರಶಿವನು ಅವರು ಒಲೆ ಬಂದಾರಲ್ಲ ಗಂಗಾಧರ ಲಿಂಗ ಜೈತೋ ಕೇಳ್ಕೊಂಡು ಪರಮೇಶ್ವರನು ಮಾಯದ ಮೃಗ ಸೃಷ್ಟಿ ಮಾಡಿ ಬಿಟ್ಟು ಬಿಟ್ಟು ಬೇಡದ್ರೆ ಆಸೆ ತಾಳ್ಕೊಂಡು ಅವರು ಬಿರುದು ಬತ್ತಿರಿಕೆಗಳ ಧರಿಸಿಕೊಂಡು ಶಿವನು ಆ ಧೀರ ಅರ್ಜುನ ರಾಯ ಬರುವಂತ ದಾರಿಲಿ ಎದುರಿಗೆ ಬರ್ತವ್ರೆ ಇಬ್ಬರಿಗೂ ಮಧ್ಯ ಪರಮಾತ್ಮ ಮಾಯದ ಮೃಗ ಆದೆ. ಆಗ ಅರ್ಜುನ ಕಣ್ಣಿಗೆ ಆ ಮೃಗ ಕಂಡದೆ, ಅರ್ಜುನ ಬಾಣ ಎತ್ತಿ ಆ ಮೃಗಕ್ಕೆ ಯಾವ ಹೊಡೆದನು ಅರ್ಜುನ ಒಡೆಯದ್ಗುರು ಅದೇ ಸಮಯಕ್ಕೆ ಪರಮೇಶ್ವರನು ಆ ಮೃಗಕ್ಕೆ ಹೊಡೆದವ್ರೆ. ಎರಡು ಬಾಣಿಗಳು ತಾಕಿ ಆ ಕಾಡಿನಲ್ಲಿ ಮೃಗ ಸೋತ ಮನಗದೆ. ನಾನೊಡದೆ ಅಂದರಲ್ಲೋ ಅರ್ಜುನ ನಾನೊಡದೆ ಅಂದನಲ್ಲ ಅರ್ಜುನ ನಾನೊಡದೆ ಅಂದನಲ್ಲ ಪರಶಿವನು ನಾನೊಡದೆ ಅಂದರಲ್ಲ ನಾನೊಡದೆ ನಾನೊಡದೆ ಅನತೇಳಿ ಇಬ್ಬರು ವಾದಗಳ ಮಾಡುತ್ತಾರೆ. ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗ ಜೈತೋ ನಮ್ಮ ಶಿವ ಗೌರಿವರ ಸಂಗ ಜೈತೋ ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋಕ್ಷಣ್ಣ ಜೈತೋ. ನಾನೊಡದೆ ನಾನೊಡದೆ ಅಂತೇಳಿ ಪರಮೇಶ್ವರ ಬ್ಯಾಡ್ರಾಸ್ತಿಲಿದ್ದಂತ ಪರಮಾತ್ಮನು ಅರ್ಜುನನ ಇಬ್ಬರು ಸೇರಿ ವಾದ ಮಾಡುತ್ತವ್ರೆ ಆ ಮೃಗನ ಕೈಲಿಡ್ಕೊಂಡು. ಆಗ ಪರಮೇಶ್ವರ ಹೇಳುತ್ತವ್ರೆ, ಮಡದಿ ಪಾರ್ವತಿ ದೇವಿ ಬಹು ಎಚ್ಚರಿಕೆಯಿಂದ ಇರು ಅಂತ ಎಚ್ಚರಿಕೆ ಮಾಡಿಬಿಟ್ಟು ಇಲ್ಲಿ ಅರ್ಜುನನ ಕೇಳುತ್ತವ್ರೆ, ಅರ್ಜುನ ನಾನೊಡದೆ ನಾನೊಡದೆ ಅಂತೇಳಿ ಈ ಕಾಡಿನಲ್ಲಿ ಇಬ್ಬರು ವಾದ ಮಾಡ್ತಿದ್ರೆ ನಮಗೆ ನ್ಯಾಯ ತೀರ್ಮಾನ ಮಾಡೋರು ಯಾರು ಇಲ್ಲಪ್ಪ, ಇದರಲ್ಲಿ ಯಾರು ಹೊಡೆದ್ರು ಅನ್ನೋದು ಗೊತ್ತಾಗಬೇಕಾದ್ರೆ ಏನ್ ಮಾಡ್ಬೇಕಪ್ಪ. ನಿನ್ನ ಬಿರುದು ಬತ್ತಲಿಕೆಗಳೆಲ್ಲ ಕಳೆದು ಒಂದು ಕಡೆಗೆ ಮಡುಗು, ನನ್ನ ಬಿರುದು ಬತ್ತಲಿಕೆ ಎಲ್ಲ ಕಳೆದು ಒಂದು ಕಡೆಗೆ ಮಡಗ್ತೀನಿ, ನಾ ಇಬ್ಬರು ತೊಡೆ ತೊಟ್ಟಿ ಮಲ್ಲ ಇದ್ದು ಮಾಡೋಣ. ಹೌದ ಈ ಮೃಗ ಹೊಡೆದವ್ರು ಯಾರು ಅನ್ನೋದು ಗೊತ್ತಾಯ್ತದ ಪಕ್ಕಂದ ಅಂತೇಳಿ ಅವರಿಬ್ರು ಮಾತಾಡ್ಕೊಂಡು ಬತ್ತಲಿಕೆಗಳೆಲ್ಲ ಕಳೆದು ಒಂದು ಕಡೆ ಮಡಗವ್ರೆ. ಹೌದು ಆಗ ಪರಮಾತ್ಮ ಕಾಡಿನಲ್ಲಿ ಇಬ್ಬರು ತೊಡೆ ತಟ್ಟಿ ಮಲ್ಲ ಇದ್ದ ಮಾಡ್ತವ್ರೆ ಕುಸ್ತಿ ಮಾಡ್ತಿರುವಾಗ ಪರಶಿವರೇ ಕೆಳಗಾದರು ಕಾಡಲ್ಲೇ ಅರ್ಜುನನೇ ಮೇಲಾದನು ಕಾಡಲ್ಲೇ ಅರ್ಜುನನೇ ಮೇಲಾದನ ಕಾಡಲ್ಲೇ ಅರ್ಜುನನೇ ಮೇಲಾದನ
ದೇವಿಗೆ ಈಗ ನೋಡೆ ಬೆನ್ನಂತವ ಶಂಕರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗಾಯಿತೋ ಸಾಂಬ ಶಿವ ಗೌರಿವರ ಸೋದನೆ ಜೈತೋ ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋಕಣ್ಣ ಜೈತೋ ಅವರಿಬ್ಬರು ಕುಸ್ತಿ ಮಾಡ್ತಿರುವಾಗ ಪರಮೇಶ್ವರ ಕೆಳಗಡೆ ಬಿದ್ದವ್ರಿ ಅಂಗಳಾಚಿಕೊಂಡು ಅರ್ಜುನ ಅವ್ರನ್ನ ಕೆಳಗೆ ಕೆಡಿಕೊಂಡು ಮೇಲೆ ಬಿದ್ದವನೇ ಶಿವ ಕೆಳಗಡೆ ಮನಗಿದ್ದಂತ ಪರಶಿವನು ಮಡದಿ ಪಾರ್ವತಿ ದೇವಿಗೆ ಪಾರ್ವತ ಬೇಗ ಈಗ ನೋಡು ಅರ್ಜುನನ್ನು ಬೆನ್ನಸ್ತಾನ ಅಂದವರೇ ಆಗ ಪಾರ್ವತಿ ದೇವಿಯವರು ಅಂತರಾಟ ಮಾರ್ಗದಲ್ಲಿ ನಿಂತುಕೊಂಡು ಶಿವಶಿವ ಅರ್ಜುನನ್ನು ಬೆನ್ನಸ್ತ ನೋಡಿ ಆ ಬೆನ್ನಿಗೆ ಕೈವೆತ್ತಿ ಮುಗಿದವರೇ ಶಿವಶಿವ ಮೇಲೆ ಮನಗಿದ್ದಂತ ಅರ್ಜುನ ಪರಮಾತ್ಮ ಹೌದು ಪರಮೇಶ್ವರ ಅನ್ನೋದು ಯಾವಾಗ ಗೊತ್ತಾಯ್ತು ಸಡಾರ ಮೇಲಕ್ಕೆದ್ದು ಆ ಧೀರ ಅರ್ಜುನ ರಾಯ ಪರಮೇಶ್ವರನ ಪಾದ ಇಡ್ಕೊಂಡವರೇ ಸ್ವಾಮಿ ನಾನು ತಿಳಿದೆ ಮಾಡಿದ ಅಪರಾಧವನ್ನು ಮನ್ನಿಸು ದೇವ ಶಿವಶಿವ ಅಂತ ಅರ್ಜುನ ಯಾವಾಗ ಆ ಪರಮೇಶ್ವರನ ಪಾದ ಇಡ್ಕೊಂಡ್ರೋ ಅರ್ಜುನ ನಿನ್ನ ತಪ್ಪಲ್ಲಪ್ಪ ನನ್ನ ಮಡದಿ ಪಾರ್ವತಿ ನಿನ್ನ ಬೆನ್ನಸ್ತ ನೋಡ್ಬೇಕನ್ನೋದಕ್ಕೆ ನಾನು ನಿನ್ನ ಮೇಲೆ ವಾದ ಮಾಡ್ದಕ್ಕಂದ ಆದ್ರೆ ನೀವ್ ಐದು ಜನ ಅಣ್ಣ ತಮ್ಮದಿರೋ ಕಾಡಿಗೆ ಬಂದಿತ್ತು ನನಗೆ ಗೊತ್ತು ಆದ್ರೆ ನಿನ್ನ ಅಣ್ಣ ತಮ್ಮದಿರೋ ಐದು ಜನದಲ್ಲಿ ನಾಲ್ಕು ಜನ ಅಲ್ಲ ಈಗೆಲ್ಲವರಿಗೆ ಗೊತ್ತ ಕಂದ ಎಲ್ಲಿ ಸ್ವಾಮಿ ದೃಪದ ರಾಜನ ಪಟ್ಟಣದಲ್ಲಿ ಅವರಪ್ಪ ಯಾಕಪ್ಪ ಈ ಕಾಡಲಿಲ್ಲ ಮತ್ತೆ ಯಾಕೆ ಅಂದ್ರೆ ದೃಪದ ರಾಜನ ಮಗಳು ದ್ರೌಪದಿಯ ಸ್ವಯಂವರ ನಡೀತಾ ಇದೆ ಶಿವ ಶಿವ ಆ ನಡೀತಿರುವಂತ ಸಮಯದಲ್ಲಿ ಆ ದೃಪದ ರಾಜ ಯಾವ ರೀತಿ ಸಾರಿ ಡಂಗೂರ ವಹಿಸೋನಿಗೆ ಗೊತ್ತೇನಪ್ಪ ಯಾವ ರೀತಿ ಸ್ವಾಮಿ ಭೂಮಿ ತೂಕುದು ಗುಂಡ ಎಡಗಾಲಿ ಹೆಬ್ಬೆಳ್ಳಿ ಎತ್ತಿ ಬಿಸಾಕಬಿಟ್ಟು ಶಿವ ಶಿವ ಎಣ್ಣೆ ಕೊಬ್ಬರಿಕೆಯಲ್ಲಿ ನೋಡ್ಕೊಂಡು ಮೇಲ್ಗಡೆ ಇರುವಂತ ಮೀನನ್ನು ಮಚ್ಚೆ ಕತ್ತರಿಸಿ ಬಿಡುವಂಗೆ ಈ ಬಾರಿ ದನಸಿಟ್ಟು ಯಾರು ಹೊಡಿತಾರು ಅವರಿಗೆ ನನ್ನ ಮಗಳು ದ್ರೌಪದಿನ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಹೇಳಿ ಸಾರಿ ಡಂಗೂರ ವಹಿಸೋನಪ್ಪ ಅರ್ಜುನ ಆಗ ನೀನು ದೃಪದ್ರಾಜನ ಪಟ್ಟಣಕ್ಕೆ ಹೋಗಿ ನಿಮ್ಮಣ್ಣ ಧರ್ಮರಾಯನ ಕೈಲಿ ಇಳಿಯ ತಕ್ಕಂಡು ಅವನು ಭೂಮಿ ತೂಕದ ಬಾರಿ ಗುಂಡ ಎತ್ತಿ ಎಡಗಾಲಿಯ ಬೆಟ್ಟಲ್ಲಿ ಬಿಸಾಕಬಿಟ್ಟು ಎಣ್ಣೆ ಕೊಬ್ಬರಿಕೆಯಲ್ಲಿ ನೋಡ್ಕೊಂಡು ಮೇಲ್ಗಡೆ ಇರುವಂತ ಮೀನನ್ನು ಮಚ್ಚೆ ಕತ್ತರಿಸಿ ಬಿಡುವಂಗೆ ಬಾರಿ ದನಸೆತ್ತಿ ಹೊಡೆದ್ಬಿಟ್ಟು ದ್ರೌಪದಿನ ಲಗ್ನ ಆಗಿ ಸುಖವಾಗಿ ಬಾಳು ಕಂದ ಅರ್ಜುನ ಅದು ಬಲದೆ ಈ ಕಾಡಿನಲ್ಲಿ ನನ್ನ ಮೇಲೆ ನೀನು ಯುದ್ಧ ಮಾಡೋದಕ್ಕೆ ಪರಮೇಶ್ವರನ ಮೆಚ್ಚಿಸಿ ಪಾಶುಪತಾಸ್ತ್ರ ಪಡೆದ ಪರಮ ಗಾಂಧೀವಿ ಅಂತೇಳಿ ನಿನಗೆ ಒಂದು ನಾಮಕರಣ ಆಗಲಪ್ಪ ಈ ಪಾಶುಪತಾಸ್ತ್ರ ಅಂತೇಳಿ ಆ ಪರಮೇಶ್ವರ ಕೊಟ್ಟವ್ರೆ ಅರ್ಜುನನಿಗೆ ಮಾಯವಾಗವರೇ ಪರಮಾತ್ಮ ಅರ್ಜುನ ಕಾಡನ್ನ ಬುಟ್ಟನಾಗ ಅರ್ಜುನ ಕಾಡನ್ನ ಬುಟ್ಟನಾಗ ಕಾಡನ್ನ ಬುಟ್ಟನಾಗ ಅರ್ಜುನ ಕಾಡನ್ನ ಬುಟ್ಟನಾಗ ಅರಬಿ ಅರಣ್ಯವ ಬುಟ್ಟಿದ್ದ ಅರ್ಜುನ ವೇಗದಲ್ಲಿ ಬಂದಾನಂತೆ ಶಿವ ಗೌರಿವರ ಸುಧನೆ ಜೈತು ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋಕಣ್ಣ ಜೈತ ಆಗ ಪರಮಾತ್ಮ ಅರ್ಜುನ ಆ ಘೋರಾರಣ್ಯ ಬಿಟ್ಟು ದೃಪದ ರಾಜನ ಪಟ್ಟಣಕ್ಕೆ ಬಂದವನೇ ಬರುವುದಕ್ಕೆ ನಕಲ ಸಾದೇವರು ಭೀಮ ಧರ್ಮರಾಯ ಇವರೆಲ್ಲ ಬ್ರಾಹ್ಮಣೋತ್ತಮರ ಯಾಸ್ತಿಲ್ಲ ಅವರೇ ಶಿವ ಪಾಂಡವರ ಯಾಸ್ತಿಲ್ಲ ಪರಮಾತ್ಮ ಬಾರಿ ದನಸ ಎತ್ತಬೇಕಂತೇಳಿ ನಾನು ಲಗ್ನ ಆಗಬೇಕಂತೇಳಿ ದ್ರೌಪದಿನ ದುರ್ಯೋಧನವಾಗವನ ದನಸ ಎತ್ತಕ್ಕೆ ನಡಿಗಂಟೆ ಎತ್ತಬಿಟ್ಟು ಎತನಾರ್ದಿ ನಡಿನ ಮೇಲೆ ಎಳಕ ಬಿದ್ದು ಹೋಗ್ಬಿಟ್ಟವನೇ ಬಾರಿ ದನಸ ಯಾವ ಕೆಳಗಡೆ ಬಿದ್ದೋದ ಅಲ್ಲಿದ್ದರೆಲ್ಲ ಸೇರ್ಕೊಂಡ ಬಾರಿ ದನಸ ಎತ್ತಿ ತಿರುಗಿ ಎಲ್ಲಿ ತಲೆಗೆ ಮಡಗವರೇ ಶೈಂದಿವ ಹೋಗವನೇ ಶೈಂದಿವನ ಕೈಲಿ ಜಗಿಸಕ್ಕಾಗಲಿಲ್ಲ ದುಶ್ಯಾಸನ ಹೋಗವನೇ ದುಶ್ಯಾಸನ ಕೈಲೂ ದನಸ ಎತ್ತಕ್ಕಾಗಲಿಲ್ಲ ಈ ಅರ್ಜುನ ಇದ್ದವನು ಅವ್ರ ಅಣದಿರು ಕುಂತಿದ್ರಲ್ಲ ಆ ಗುಂಪನಲ್ಲಿ ಬಂದು ಕುಂತ್ಕೊಂಡ ಕೃಷ್ಣ ಪರಮಾತ್ಮ ಕಣ್ಣು ಸನ್ನೆ ಮಾಡಿದ್ರಂತೆ ಧರ್ಮರಾಯರಿಗೆ
ಧರ್ಮನಂದನ, ನಿನ್ನ ತಮನಾದಂತ ಅರ್ಜಿ ನನಗೆ ಒಪ್ಪಿಳ್ಳೆ ಕೊಡು. ಶಿವ ಶಿವ, ವಿವಾಹಕ್ಕೆ ವೇಳೆ ಆಯ್ತದೆ ಎಂದವರು ಪರಮಾತ್ಮ. ಹೌದು, ಆಗ ಪರಮಾತ್ಮ ಧರ್ಮರಾಯ ಯಾವಾಗ ಅರ್ಜುನನ ಕೈಗೆ ಒಪ್ಪಿಳ್ಳೆ ಕೊಟ್ರು ಅಲ್ಲಿದ್ದವರೆಲ್ಲ ಮಾತಾಡ್ಕೊತವ್ರೆ, ಇಂತ ದೊಡ್ಡ ದೊಡ್ಡ ರಾಜರ ಕೈಲಿ ಅದನ್ನು ಸೇತಕ್ಕ ಆಗ್ಲಿಲ್ಲ. ಆರುಗಚ್ಚೆ ಜನವಾರ ಹಾಕೊಂಡು ಕುಂತವ್ರಲ್ಲ ಈ ಪುರೋಹಿತರು, ಪುರೋಹಿತರ ಜಾಸ್ತಿಯಲ್ಲಿ ಕುಂತಿರಲ್ಲ ಪಾಂಡವರು, ಅವ್ರಿಗೆ ಒಂದು ಬೆಂಡ್ ಪುಟ್ಟಿ ಅನ್ನ ಉಂಡಂಗಲ್ಲ. ಮದುವೆ ಗೊತ್ತು, ಅವ್ರು ಲಾಡಿದಾರ ಸಡ್ಲ ಮಾಡಿಬಿಟ್ಟು ಹೆಚ್ಚಾಗಿ ಊಟ ಮಾಡ್ದಂಗಲ್ಲ. ನಮ್ಮ ಪುರೋಹಿತರು ಬ್ರಾಹ್ಮಣರಿಗೆಲ್ಲ ಅವಮಾನ ಮಾಡಕ್ಕೆ ಇವ್ರು ಇಲ್ಲೇ ಕೊಡ್ತಾವ್ರಲ್ಲ ಅದನ್ನು ಸೆತ್ತೀನಿ ಅನ್ಬಿಟ್ಟು ಸಾಮಾನ್ಯವಿಂತ ಆ ಪುರೋಹಿತರೆಲ್ಲ ಮಾತಾಡ್ಕೊತಾವ್ರೆ. ಧರ್ಮರಾಯರು ಯಾವಾಗ ಅರ್ಜುನ ಕೈಗೆ ಇಳ್ಳೆ ಕೊಟ್ರ ಇಳ್ಳೆ ತಕ್ಕಡದ ಅರ್ಜುನ ಅಣ್ಣ ಧರ್ಮಾರ ನನುದ ಅರ್ಜುನ ಕೃಷ್ಣನ ಪಾದ ನನುದ ಕೃಷ್ಣನ ಪಾದ ನನುದ ಅರ್ಜುನ ಕೃಷ್ಣನ ಪಾದ ನನುದ ಎತ್ತಂತ ತಾಯೇ ಮುದುಕಿ ಕುಂತಮ್ಮ ನ ಮನದಲ್ಲೇ ನನದ ನಾಗ ಅವನು ಜಯಿತೋ ಗಣೇಶ ಎನ್ನಡಿಯ ಕಾಮಾಜಿ ಬಲದವನೇ ಕಾಲ ಬೈರುವ ಜೈತೋ ಗಣೇಶೋ ಎನ್ನಡಿಯ ಕಾಮಾಜಿ ಗೊಳದವನೇ ಕಾಲ ಬೈರುವ ಜೈತೋ ಆಗ ಪರಮಾತ್ಮ ಹೌದು ಅರ್ಜುನ ಇಲ್ಲೇ ಕೈಗೀಸ್ಕೊಂಡು ಅಣ್ಣ ಧರ್ಮರದ ನೆನದವನೇ ಪರಮಾತ್ಮ ಕೃಷ್ಣ ಜಗದೊಡಿನ ಪಾದ ನೆನದವನೇ ಯತ ತಾಯಿ ಕುಂತಮ್ಮನ ಪಾದವ ಮನದಲ್ಲಿ ನೆನಕಂಡು ಅರ್ಜುನ ಬಹುಬೇಗದಲ್ಲಿ ಬಂದು ಆ ಬತ್ತಳಿಕೆಯನ್ನ ಪರಮಾತ್ಮ ಎಡಗೈಲಿ ಎತ್ತಿ ನಿಲ್ಲಿಸಿಕೊಂಡವನೇ ಧನುಸ ಭೂಮಿ ತೂಕದ ಬಾರಿ ಗುಂಡ ತೆಗೆದು ಎಡಗಾಲಿ ಹೆಬ್ಬೆಟ್ಟಿಲ್ಲಿ ತೂದು ಬಿಸಾಕವನೇ ಎಣ್ಣೆ ಕೊಪ್ಪರಿಗೆ ಒಳಗಡೆ ನೋಡ್ಕೊಂಡು ಮೇಲ್ಗಡೆಯಿಂದ ಮೀರಿನ ಮಚ್ಚನ ಕತ್ತರಿಸಿ ಕೆಳಗಡೆ ಬಿಳುವಂಗಿ ಹೊಡೆದವನು ಅರ್ಜುನ ಶಿವ ಆಗ ಪರಮಾತ್ಮ ಹೌದು ದ್ರೌಪದಿ ದೇವಿ ಕೈಲಿ ಪುಷ್ಪ ಹಾರಗಳಿದ್ದು ಹೌದು ಆ ಹಾರನ ತಂದು ಆ ಅರ್ಜುನನ ಕೊರಳಿಗೆ ಧರಿಸಬ್ರಿ ತಾಯಿ ಧರಿಸಿದಾಗ ದ್ರೌಪದ ರಾಜನಿಗೆ ಯೋಚನೆ ಬಂದ್ಬಿಡ್ತಂತೆ ಯಾಕೆ ಸ್ವಾಮಿ ಯಾಕೆಂದ್ರೆ ನಾನು ಪಾಂಡವರಿಗೆ ನನ್ನ ಮಗಳು ದ್ರೌಪದಿನಿ ಕೊಟ್ಟು ಲಗ್ನ ಮಾಡ್ಕೋಬೇಕು ಅಂತ ಇದ್ದೆ ಪಾಪ ಅವ್ರು ಗೊತ್ತಿಲ್ಲ ಇನ್ನ ಅವ್ರ ಹಿಂದೆ ಅರಗಿನ ಮಾಳಿಗೆಯಲ್ಲಿ ಸುಟ್ಟು ಬೂದಿ ಆಗ್ಬಿಟ್ರಂತೆ ಇವರ್ಯಾರು ಪುರೋಹಿತರು ಬಂದು ನನ್ನ ಮಗಳನ್ನ ಲಗ್ನ ಆಗ್ಬಿಟ್ರಲ್ಲ ಎತ್ತಬಿಟ್ಟು ಹಾಕ್ಬಿಟ್ಟು ಎಂತಿ ಅಪಮಾನವಾಗುತ್ತೆ ಅಂತೇಳಿ ಆ ದೃಪತ್ ರಾಜ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ರೆ ಕೃಷ್ಣ ಪರಮಾತ್ಮ ಹೇಳ್ತವ್ರಯ್ಯ ದೃಪತ್ ರಾಜ ಇಲ್ಲಿ ಯಾಸ ಮರ್ಸ್ಗಡೆ ಕುಂತವ್ರಲ್ಲ ಅವರು ಬ್ರಾಹ್ಮಣೋತ್ತಮರಲ್ಲಪ್ಪ ಮತ್ತೆ ಯಾರು ಸ್ವಾಮಿ ಅವರೇ ಕಣಪ್ಪ ಆ ಕಡೆ ಕುಂತಿರೋ ಧರ್ಮನಂದನ ಈ ಕಡೆ ಇರೋರು ಭೀಮಸೇನ ಆ ಕಡೆ ಇಬ್ಬರು ಕುಂತವ್ರಲ್ಲ ಅವರು ನಕಲಸಾದೇವರು ಶಿವ ಈ ಬಾರಿ ಧನಸೆತ್ತಿ ಒಡೆದವನೇ ಕಣಪ್ಪ ಪರಮ ಗಾಂಡೀವಿ ಅರ್ಜುನ ಶಿವ ಅಂತ ಕೃಷ್ಣ ಪರಮಾತ್ಮ ದೃಪತ್ ರಾಜನಿಗೆ ಆವಾಗ ಹೇಳಿದ್ರು ದೃಪತ್ ರಾಜನಿಗೆ ಸಮಾಧಾನವಾಗದೆ ಆಗ ದ್ರೌಪದಿಗೂ ಅರ್ಜುನನಿಗೊಂದು ಲಗ್ನ ಮಾಡವ್ರೆ ದೃಪತ್ ರಾಜನ ಪಟ್ಟಣದಲ್ಲಿ ಯಾವ ರೀತಿಯಪ್ಪ ಲಗ್ನ ಮಾಡಿ ಆ ದೃಪತ್ ರಾಜನ ಪಟ್ಟಣದಿಂದ ಅರ್ಜುನನ ಜೊತೆಯಲ್ಲಿ ಅವರು ಪಟ್ಟಣಕ್ಕೆ ಕಳಿಸಬೇಕು ಹೌದು ಇವರು 5 ಜನ ಅಣ್ಣ ತಮ್ಮದಿರು ಜೊತೆಯಲ್ಲಿ ದ್ರೌಪದಿ ಎಲ್ಲಿಗೆ ಬತ್ತವ್ರಪ್ಪ ಅಂದ್ರೆ ಸ್ವಾಮಿ ದೃಪತ್ ರಾಜನ ಪಟ್ಟಣ ಬಿಟ್ಟು ಆ ಧರ್ಮನಂದನ ತಾಯಿರುವಂತ ಕುಂತಮ್ಮನ ಅರಮನೆಗೆ ಬತ್ತವ್ರೆ ಬರುವಂತ ಕಾಲದಲ್ಲಿ ಪರಮಾತ್ಮ ಬರುವಂತ ದಾರಿಯಲ್ಲಿ ಪರಮಾತ್ಮ ಒಂದು ಜಮನೇರ್ಲೆ ಮರ ಶಿವ ಆ ಜಮನೇರ್ಲೆ ಮರದ ಕೆಳಗಡೆ ಹೌದು ದುರ್ವಾಸ ಮುನಿಗಳು ಕುಂತಿದ್ರಂತೆ ತಪಸ್ಸು ಮಾಡಿಕೊಂಡು ಆ ಮರದಲ್ಲಿ ಪರಮಾತ್ಮ ಒಂದು ವರ್ಷಕ್ಕೆ ಒಂದೇ ಎಣ್ಣೆ ಅಂತ ಬಿಡ್ತಿದ್ದು ಆ ಮರದಲ್ಲಿ ಹೂವಾಗಿ ಕಾಯಾಗಿ ಹಣ್ಣಾಗಿ ತೊಟ್ಟು ಮಾಗಿ ಆ ಋಷಿಗಳ ಕೈಗೆ ಬಿದ್ರೆ ಆ ಋಷಿಗಳು ಕಣ್ಬಿಟ್ಟು ನೋಡ್ಬಿಟ್ಟು ಊಟ ಮಾಡ್ಕೊಂಡು ತಿರ್ಗಾ ಕಣ್ಣು ಮುಚ್ಚಿಬಿಟ್ಟು ಅಲ್ಲೇ ಕುಂತ್ಕೊಂಡ್ರಿ ಇನ್ನು ವರ್ಷ ಅಂತ ಕಣ್ಬಿಡ್ತಿದ್ದು ಶಿವ ಅದೇ ದಾರಿಲಿ ಬರುವಾಗ ಪರಮಾತ್ಮ ಹೌದು
ಭೀಮಾ ಹಿಂದೆ ಬತ್ತವನೆ ಇವ್ರು ನಾಲ್ಕು ಜನ ಅಣ್ಣ ತಮ್ಮದಿರು ದ್ರೌಪದಿ ಇವರೆಲ್ಲ ಮುಂದೆ ಹೋಯ್ತವ್ರೆ ಮರದಿಂದ ಮುಂದೆ ಹೋಯ್ತವ್ರೆ ಈ ಭೀಮಸೇನನಿಗೆ ಪಾಪ ಕಾಲ ಬರಲ್ಲ ಹೊಟ್ಟೆ ಬಾಕ ಹಸು ತಡಿನಾರ ದೃಪದ ರಾಜನ ಪಡೆಯಲ್ಲಿ ಅರ್ಜುನನ್ ಮದುವೆ ಆದಾಗ ಯಾವಾಗ ಹೊಟ್ಟೆ ತುಂಬ ಊಟ ಕೊಟ್ಟಿರ್ಲಿಲ್ವಂತೆ ಪಾಪ ಗಂಡರಣ್ಣ ಅಂತ ಹಿಂದೆ ಬತ್ತಿದ್ನಲ್ಲ ಭೀಮಸೈನ ಆ ಸೊಪ್ಪು ಈ ಸೊಪ್ಪು ಕಾಡು ಸೊಪ್ಪು ಎಲ್ಲ ಕಿತ್ಕೊಂಡು ತಿನ್ಕೊ ಬತ್ತಿದ್ನಂತೆ ಪಾಪ ಅನ್ಪಾಡ್ ನೋಡಕ್ಕಾಗಲ್ಲ ಆಗ ಈ ಧ್ರುವಸ್ಮನಿಗಳು ಕುಂತಿದ್ರಲ್ಲ ಮರದ ಮೇಲ್ಗಡೆ ನೋಡ್ದ ಜಮನೇರ್ಲಿ ಹಣ್ಣು ಕಂಡು ಬಿಡ್ತು ಆ ನೇರ್ಲಿ ಹಣ್ಣು ಪಡ್ಕೊಂಡು ಕಿತ್ಕೊಬಿಟ್ಟ ಭೀಮಸೈನ ಆಗ ಅಣ್ಣನ ಆಗಣೆಯಲ್ಲಿದೆ ಅಣ್ಣ ತಿನ್ನುವಂಗಿಲ್ಲ ಆಗ ಪರಮಾತ್ಮ ಹೌದು ಅವ್ರ ಅಣ್ಣ ಧರ್ಮರಾಯನಿಗೆ ತಂದು ಕೊಟ್ಟ ಅಣ್ಣ ಅಣ್ಣ ತಂದಿದ್ದೀನಿ ಎಲ್ಲರೂ ತಿನ್ನಿ ಬನ್ನಿ ಅಂದಾಗ ಧರ್ಮರಾಯರು ಹೇಳ್ತಾರಪ್ಪ ಭೀಮಸೈನ ಈ ಅಣ್ಣ ತಿನ್ಬಿಟ್ರೆ ನಮಗೆ ಬಹಳ ದೋಸೆ ಬರ್ತದಪ್ಪ ಯಾಕೆಂದ್ರೆ ಆ ಮರದ ಕೆಳಗಡೆ ಕುಂತವ್ರಲ್ಲ ಮಹಾಮುನಿಗಳು ಆ ಮುನಿಗಳಿಗೆ ಇದು ಊಟ ಕಣಪ್ಪ ಒಂದು ವರ್ಷಕ್ಕಂಟ ನಡೀರಿ ಎಲ್ಲಾರು ಹೋಗಿ ನಾವು ಮಂತ್ರೋಪಯೋಗ ಜಪಿಸಿ ಆ ತೊಟ್ಟಿಗೆ ಹಣ್ಣು ಕಚ್ಚಿಸ್ಬಿಡ ನಿಂತ ಹೇಳಿ ಹಿಂದಿರುಗಿ ಆ ಜಮನೇರ್ಲಿ ಮರದ ಹತ್ರಕ್ಕೆ ಬಂದವರೇ ಭೂಮಿ ಮೇಲೆ ಹಣ್ಣು ಮಡಗಿಬಿಟ್ಟು ಧರ್ಮರಾಯ ಪರಮಾತ್ಮನ ಜ್ಞಾನ ಮಾಡವರೇ ಭೂಮಿ ಮೇಲೆ ದಣ್ಣು ಮೇಲಕ್ಕೆ ನಡೀನುದ್ದ ಇದ್ದದೆ ಶಿವ ಭೀಮಸೈನ ಮಂತ್ರಿ ಉಪಯೋಗ ಮಾಡವರೇ ಒಂದಾಳುದ್ದ ಇದ್ದದೆ ಅರ್ಜುನ ಮಾಡವನೆ ಇನ್ನ ಮೇಲಕ್ಕೆದ್ದದೆ ನಕಲ ಸಹದೇವರು ಮಂತ್ರಿ ಉಪಯೋಗ ಮಾಡವರೇ ಹೋಗಿ ಆ ತೊಟ್ಟನತ್ರಕ್ಕೆ ಇನ್ನೇನು ಸ್ವಲ್ಪ ಕಚ್ಚಬೇಕಷ್ಟು ದೂರಕ್ಕೆ ಹೋಗದೆ ಇನ್ನ ದ್ರೌಪದಿ ಒಬ್ಬಳು ಉಳಿದವಳೆ ತೊಟ್ಟಿಗೆ ಇನ್ನ ಕಚ್ಚಲಿಲ್ಲ ಆಗ ಈ ಅರ್ಜುನ ಕೇಳುತ್ತವನೇ ಮಡದಿ ದ್ರೌಪದ ಸ್ವಾಮಿ ನಮ್ಮಣ್ಣ ತಮ್ಮದಿರದಲ್ಲ ಮುಗಿದೋಯ್ತು ಈಗ ನಿನ್ನೆಲೆ ಇರೋದು ಸತ್ಯ ಮಂತ್ರಿ ಉಪಯೋಗ ಜಪಿಸಿ ಆ ತೊಟ್ಟಿಗೆ ಹಣ್ಣು ಕಚ್ಚಿಸು ಅಂತ ಹೇಳಿದಾಗ ದ್ರೌಪದಿ ದೇವಿ ಮಂತ್ರ ಜಪಿಸ್ತವರೆ ಅಷ್ಟು ಮೇಲಿದ ಹಣ್ಣು ಕೆಳಗಡೆ ಧಾಮನ ಬಿದ್ದೋಗ್ಬಿಟ್ಟದೆ ಅರ್ಜುನನಿಗೆ ಕೋಪ ಬಂದ್ಬಿಡ್ತು ದ್ರೌಪದಿ ನಿನ್ನ ಪತುರತ್ನಿ ಅಂತ ಹೇಳಿ ನಾನು ಹೇಳಿದ್ರೆ ನೀನು ಮಂತ್ರ ಜಪಿಸುತ್ತೆ ಹಣ್ಣು ಕೆಳಗಡೆ ಬಿದ್ದೋಗ್ಬಿಡ್ತು ನಿನ್ನಲ್ಲಿ ಏನು ಅಪಚಾರ ನಡೆದಿರ್ಬೋದು ಹೇಳು ಅಂದಾಗ ದ್ರೌಪದಿ ದೇವಿ ಹೇಳ್ತವ್ರೆ ಸ್ವಾಮಿ ಪತಿದೇವ ನಾನು ಬಾಲ್ಯದಲ್ಲಿ ಪಾಂಡವರ ಲಗ್ನ ಆಗಬೇಕು ಅಂತ ಇದ್ದೆ ಆಗ ನಮ್ಮ ಅಪ್ಪಾಜಿಯವರು ಏನ್ ಹೇಳಿದ್ರು ಗೊತ್ತೇ ಸ್ವಾಮಿ ಕಂದ ದ್ರೌಪದ ನಿನ್ನ ಪಾಂಡವರು ಕೊಟ್ಟಿ ಲಗ್ನ ಮಾಡೋಣಂತ ಇದ್ದೀಯಮ್ಮ ಆದ್ರೆ ಅರಗನ ಮನೆಯಲ್ಲಿ ಸೂಟು ಬೂದಿ ಆಗ್ಬಿಟ್ರಂತೆ ತಾಯಿ ನಾನು ಏನು ಮಾಡ್ಲಮ್ಮ ಈಗ ಅಂತ ಹೇಳಿದ್ರು ಆಗ ನನ್ನ ಮನಸ್ಸಲ್ಲಿ ಏನ್ ತಿಳ್ಕೊಂಡೆ ಗೊತ್ತೇ ಪತಿದೇವ ಅವ್ರು ಐದು ಜನ ಅಣ್ಣ ತಮ್ಮದಿರು ಸೊತ್ತೋಗ್ಬಿಟ್ರು ಆ ಪಾಂಡವಂಶದಲ್ಲಿ ಕರ್ಣನಾದ್ರೂ ಉಳಿದವನೆ ಅವನ್ನಾದ್ರೂ ಲಗ್ನ ಆಗಬೇಕು ಅಂತೇಳಿ ನಾನು ನೆನೆಸ್ಕೊಂಡಿದ್ದೆ ಸ್ವಾಮಿ ಅದು ಒಂದು ತಪ್ಪಲ್ಲದೆ ನನ್ನ ಹೃದಯದಲ್ಲಿ ಮತ್ತೆ ಯಾವ ತಪ್ಪಿಲ್ಲ ಸ್ವಾಮಿ ಅಂದಾಗ ಕೆಳಗಡೆ ಭೂಮಿ ಮೇಲಿದ್ದಂತ ಹಣ್ಣು ಟಕ್ಕನು ಹೋಗಿ ಆ ತೊಟ್ಟಿ ಕಚ್ಕೊಂಡಿರ್ತಂತೆ ಆಗ ಪರಮಾತ್ಮ ದ್ರೌಪದಿ ದೇವಿನ ಕರ್ಕೊಂಡು ಐದು ದಿನ ಅಣ್ಣ ತಮ್ಮದಿರು ಆ ಜಮನೇರ್ಲಿ ಮರ ಬಿಟ್ಟು ಯತತಾಯಿ ಕುಂತಮ್ಮ ಇರುವಂತ ಅರಮನೆಗೆ ಬತ್ತವರೇ ಕುಂತಮ್ಮ ಅಂದ್ರೆ ಪರಮಾತ್ಮ ಕಣ್ಣೆರಡು ಕಾಣದವಳು ಕುಂತವ್ವ ಕಿವಿಯೆರಡು ಕೇಳದವಳು ಕುಂತವ್ವ ಕಿವಿಯೆರಡು ಕೇಳದವಳು ಕುಂತಮ್ಮ ಕಿವಿಯೆರಡು ಕೇಳದವಳು ಅಂದ ತಾಯಿ ಇರುವಂತ ಅರಮನೆಗೆ ಅರ್ಜುನ ಬೇಗದಲ್ಲಿ ಬಂದ ರಾಗ ಅಂದ್ರೆ ಪರಮಾತ್ಮ ಕಣ್ಣೆರಡು ಕಾಣದವಳು ಕಿವಿಯೆರಡು ಕೇಳದವಳು ಅಂತ ಅರಮನೆಗೆ ದ್ರೌಪದಿನ ಲಗ್ನವಾಗಿ ಅರ್ಜುನ ಯಾ ಚಾಲದಲ್ಲಿ ನಮ್ಮ ತಾಯಿ ನೋಡಿ ನನಗೂ ನನ್ನ ಮಡದಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಕರ್ಕ ಬಂದ್ರೆ ಆ ಕುಂತಮ್ಮ ಕಿವಿ ಕೇಳಲ್ಲ ಕಣ್ಣು ಕಾಣಲ್ಲ ಅಂತ ಜಾಗಕ್ಕೆ ಬಂದು ಅರ್ಜುನ ಹೇಳ್ತವನ ತಾಯಿ ಕುಂತಮ್ಮ
ಎಣ್ಣು ತಂದೆವನಿ ತಾಯೇ ನಮ್ಮವ್ವ ಕುಂತವ್ವ ನಿನ್ನ ಮನೆಗೆ ಎಣ್ಣು ತಂದೆವನಿ ತಾಯೇ ಕುಂತಮ್ಮ ಎಣ್ಣು ತಂದೆವನಿ ತಾಯೇ ಕುಂತವ್ವ ಎಣ್ಣು ತಂದೆವನಿ ತಾಯೇ ಎಣ್ಣು ಒಂದಿದ ಮಾತು ತಾಯಿ ಕುಂತಮ್ಮನಿಗೆ ಅಣ್ಣಂದಂಗಾಗೀತಲ್ಲ ಕುಂತಮ್ಮ ನೀನು ಸೇವೆ ಮಾಡೋದಕ್ಕೆ ನಾನು ಒಂದು ಹೆಣ್ಣು ತಂದಿದ್ದೀನಿ ಕಣವ ಬೇಟೆಗೆ ಹೋದ ಬೇಟೆ ಸಂದಿಸ್ಲಿಲ್ಲ ಹೆಣ್ಣು ತಂದಿದ್ದೀನಿ ತಾಯಿ ಎಂದಾಗ ಕುಂತಮ್ಮನ ಕಿವಿಗೆ ಹೆಣ್ಣು ಅಂದ ಮಾತು ಹಣ್ಣಂದಂಗ ಆಗ್ಬಿಡ್ತಂತೆ ಹಾಗಾದಾಗ ಮಗನಾದಂತ ಅರ್ಜಿ ನನಗೆ ಕುಂತಮ್ಮ ಏನ್ ಹೇಳ್ತಾರಪ್ಪ ಅಂದ್ರೆ ಕಂದ ಅರ್ಜುನ ಹಣ್ಣು ತಂದಿದ್ದೀಯಪ್ಪ ಹಣ್ಣು ತಂದಿದ್ದೀಯಪ್ಪೋ ಅರ್ಜುನ ಹಣ್ಣು ತಂದಿದ್ದೀಯಪ್ಪ ಮಕ್ಕಳ ಹಣ್ಣು ತಂದಿದ್ದೀರಪ್ಪ ಹಣ್ಣು ತಂದಿದ್ದಾರೆ ಮತ್ತು ಒಳ್ಳೇದಾಗ್ಲಿ ಐದಾಳು ತಿಂದಣ್ಣೀರು ನರಮರೆಗೆ ಎಂತ ಬರ್ತಾನವಯ್ಯೋ ಇಷ್ಟೇಳೋ ಲೋಕಗಳ ಕಟ್ಟಾಳೋ ನರಮರೆಗೆ ಬಾಳ ಬಡತಾನವಯ್ಯ ಕಂದ ಅರ್ಜುನ ಅಣ್ಣು ತಂದಿದ್ರಿ ಮತ್ತು ಒಳ್ಳೇದಪ್ಪ ಶಿವ ಶಿವ ಒಬ್ಬರಿಗೊಬ್ಬರು ವಂಚನೆ ಇಲ್ಲದಿನ ಐದು ಜನ ಅಣ್ಣ ತಮ್ಮದಿರು ಸಮವಾಗಿ ಹಂಚ್ಕೊಂಡು ತಿಂದ್ರಪ್ಪ ಅಂತ ತಾಯಿ ಕುಂತಮ್ಮ ಹೇಳಿದ್ರು ಅಣ್ಣಲ್ಲ ಕಾಣತಾಯೇ ನಮ್ಮವೋ ಅಣ್ಣಲ್ಲ ಕಾಣತಾಯೇ ಕುಂತಮ್ಮ ಅಣ್ಣಲ್ಲ ಕಾಣತಾಯೇ ಕುಂತವ್ವ ಅಣ್ಣಲ್ಲ ಕಾಣತಾಯೇ ನಾವಾಗಿ ಕುಂತಮ್ಮ ಸೊತ್ತೋ ತಂದೆವನಿ ತಾಯೇ ಕಣ್ಣು ಕಾಣದ ಮುದುಕೆ ಕುಂತಮ್ಮ ಕಿವಿಯ ಕೇಳದ ಕಿವಿಡಿ ಕುಂತಮ್ಮ ಕಿವಿಯ ಕೇಳದ ಕಿವಿಡಿ ಸೊತ್ತೋ ಒಂದಿದ ಮಾತೋ ತಾಯಿಗೆ ಸೊತ್ತೋ ಒಂದಂಗಾಗಿತೋ ಕುಂತಮ್ಮ ಅಣ್ಣಲ್ಲ ಕಣವ ಐದು ಜನ ಹಂಚ್ಕೊಂಡು ತಿನ್ನೋದಕ್ಕೆ ನೀನು ಸೇವೆ ಮಾಡೋದಕ್ಕೆ ನಾನು ಹೋಗಿ ಒಂದು ಸೋತು ತಂದಿದ್ದೀನಿ ಕಣವ್ವ ಅಂದಾಗ ಕುಂತಮ್ಮನ ಕಿವಿಗೆ ತುತ್ತು ಒಂದಂಗ ಆಗ್ಬಿಡ್ತಂತೆ ಶಿವ ಶಿವ ತುತ್ತು ತಂದಿದ್ದೀಯಪ್ಪೋ ಅರ್ಜುನ ತುತ್ತು ತಂದಿದ್ದೀಯಪ್ಪ ತುತ್ತು ತಂದಿದ್ದೀಯಪ್ಪ ಅರ್ಜುನ ತುತ್ತು ತಂದಿದ್ದಾರೆ ಮತ್ತು ಒಳ್ಳೇದಾಗಲಿ ಐದಾಳು ಮುರುದುಣ್ಣೀರ ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗಾಯಿತೋ ಸಾಂಬ ಶಿವ ಗೌರಿವರ ಸಂಗ ಜೈತೋ ಪಾರ್ವತಿ ದೇವಿ ಗಡಿಯೊಳಗೆ ತಂದಂತ ಲಿಂಗ ಅರ್ಜುನ ತುತ್ತು ತಂದಿದ್ರಿ ಇನ್ನ ಮತ್ತು ಒಳ್ಳೇದಲ್ವಿ ಮಗನೇ ಒಬ್ಬರಿಗೊಬ್ಬರು ವಂಚನೆ ಇಲ್ಲದೆ ಐದಾರು ಸಮವಾಗಿ ಮುರಿದು ಊಟ ಮಾಡ್ರಪ್ಪ ಅಂದವ್ರೆ ತಾಯಿ ಕುಂತಮ್ಮ ಅರ್ಜುನ ಹೇಳ್ತಾನು ತಾಯಿ ತುತ್ತಲ್ಲ ಕಾಣತಾಯಿ ನಮ್ಮೋ ತುತ್ತಲ್ಲ ಕಾಣತಾಯಿ ತುತ್ತಲ್ಲ ಕಾಣತಾಯಿ ತುತ್ತಲ್ಲ ಕಾಣತಾಯೇ ನಿನ್ನ ಸೇವೆ ಮಾಡೋದಕ್ಕೆ ನಾವಾಗಿ ಕುಂತುವ ಸೊತ್ತು ತಂದೆವನಿ ತಾಯೇ ಎಂತವರಿಗೆಂತ ಕಾಲ ಪೂರದಲ್ಲೇ ಏನೋ ವನವಾಸ
ನಾನು ತಂದಿರೋದು ನಿನ್ನ ಸೇವೆ ಮಾಡೋದಕ್ಕೆ ಹೋಗಿ ಒಬ್ಬಳು ಗೌಡಿ ತಂದಿದ್ದೀನವ್ವ. ಗೌಡಿ ಎಂದ ಮಾತು ಕುಂತಮ್ಮನ ಕಿವಿಗೆ ಗೌಡಿ ಕೇಂದಂಗ ಆಗ್ಬಿಡ್ತಂತೆ. ಕಂದ ಅರ್ಜುನ, ನಿಮ್ಮ ತಂದೆ ಕೂನ ಪಾಂಡವರ ಕಾಲದಲ್ಲಿ ಹೋದಂತ ಗೌಡಿಕೆ ಈಗ ಬಂದಿದ್ದೇನಪ್ಪ? ಆ ಗೌಡಿಕೆ ಬಂದಿದ್ರೆ ಮತ್ತೂ ಒಳ್ಳೇದಲ್ವೇ ಮಗನೇ? ಸಮವಾಗಿ ಒಬ್ರಿಗೊಬ್ರು ಮೋಸ ಮಾಡಿದ್ನೆ, ಐದಾಳು ಸಮವಾಗಿ ಆಡ್ರಪ್ಪ. ಆ ಗೌಡಿಕೆ ನಂದವ್ರ ತಾಯಿ ಕುಂತಮ್ಮ. ಅರ್ಜುನನ ಕೋಪ ಬಂದ್ಬಿಡ್ತು, ತಾಯಿ ಮಾತು ಮಾತಿಗೂ ಒಂದು ಹೆಣ್ಣು ಐದು ಜನನು ಆಡ್ರಿ 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 ಅಂತ ಹೇಳ್ತಾ ಇದ್ದೀಯಲ್ಲಮ್ಮ. ಕುಂತಮ್ಮ ಎತ್ತಾಲೆ ಬಾಣವನ್ನ ನನ್ನ ತಾಯಿ ಕುಂತಮ್ಮ, ನಿನ್ನಿಂದ ಬೂಡಾಲೆ ಪ್ರಾಣವನ್ನ ಬೂಡಾಲೆ ಪ್ರಾಣವನ್ನ ಮಡದಿಯ ಐವಾರಾಳುವರೊಂದು ಲೋಕ ಕೊಂಡಾಡೋ ತಾವೇ. ಕಣ್ಣ ಕಾಣದ ಮುದುಕೆ ಕುಂತಮ್ಮ, ಕಿವಿಯ ಕೇಳದ ಕಿವಿಳೆ, ಆ ಕಿವಿಯು ಕೇಳದ ಕಿವಿಳೆ, ಕೇಳದ ಕಿವಿಳೆ ಕುಂತವ್ವ ಎಂತ ಮಾತಾಡೋ ತಾಳೆ. ತಾಯಿ ಕುಂತಮ್ಮ ಮಾತು ಮಾತುಗೂ ಹಿಂಗೆ ಹೇಳ್ತಾ ಇದ್ರೆ ತಾಯಿ, ನಾನು ಬಾಣ ತೆಗೆದು ಪ್ರಾಣ ಬಿಟ್ಟು ಬಿಡ್ತೀನಿ ತಾಯಿ ಎದೆಗೆ ಹೊಡ್ಕೊಂಡು. ಯಾಕೆಂದ್ರೆ ಅರ್ಜುನನ ಮಡದಿನ ಐವರಾಳುವರಂದು ಲೋಕ ಕೊಂಡಾಡೋದಿಲ್ವೇ ತಾಯಿ ಅಂದ್ರೆ ಆಡ್ಕೊಬಿಡ್ತಾರೆ ಅಂತ. ಅರ್ಜುನ ಯಾವಾಗ ಬಾಣ ಮೇಲೆ ಕೆತ್ತದ್ರು ಎದೆಗೆ ಬಾಣ ಬಿಟ್ಕೊಂಡು ಪ್ರಾಣ ಬಿಡೋದಕ್ಕೆ, ಪಕ್ಕದಲ್ಲಿದ್ದಂತ ಮಡದಿ ದ್ರೌಪದಿ ದೇವಿ ಬಂದು ಬೇಗದಲ್ಲಿ ಕೈ ಹಿಡ್ಕೊಬಿಟ್ಟವ್ರಿ ಪತಿ ದೇವ. ಪ್ರಾಣವನ್ನು ಎತ್ತಾಲೆಕೆ ನಮರಾಯ, ನನ್ನಿಂದ ಪ್ರಾಣವನ್ನು ಬಿಡಲು ಏಕೆ ನಮರಾಯ, ಪ್ರಾಣವನ್ನ ಬಿಡಲು ಯಾಕೆ ಪತಿದೇವ, ಪ್ರಾಣವನ್ನು ಬಿಡಲು ಯಾಕೆ ಹಿಂದೆ ದುರ್ವಾಸ ಮುನಿಗಳ ಶಾಪಕ್ಕೆ ನಾಸಿಕೆ ಪಂಚೈದು ರೂಪು ನನಗೆ ಕಣ್ಣಿನಲ್ಲಿ ಆರವಂತೆ ಮರೆಗೆ ತಣ್ಣೀರ ತಾನಾವಂತೆ ಇರಬಾವು ನೈಕಂತ ನಡಿವಂತ ದರ ಮರೆಗೆ ಬಾಳ ಬಡತಾನಾವಂತೆ ಇರುವೆ ನೈಯುವುದೊಂದು ನಡಿವಂತ ದರ ಮರೆಗೆ ಬಾಳ ಬಡತಾನಾವಂತೆ ಆಗ ದ್ರೌಪದಿ ದೇವಿ ಪತಿದೇವರು ಕೈ ಹಿಡ್ಕೊಬಿಟ್ಟವ್ರೆ ಬಾಣ ಎತ್ತಿದ್ದಂತ ಕೈನ. ಪತಿದೇವ ನೀವು ಬಾಣ ಎತ್ತದು ಬೇಡ, ನನ್ನಿಂದ ನೀವು ಪ್ರಾಣ ಬಿಡೋದು ಬೇಡ ಸ್ವಾಮಿ. ಯಾಕೆ ಮಾಡಿದಿ? ಯಾಕೆ ಅಂದ್ರಿ ಪತಿದೇವ, ನಿಮ್ಮ ತಾಯಿ ಕುಂತ ಮಾಡಿದ ಮಾತು ನಿಜ. ಯಾಕೆ ಅಂದ್ರೆ ಹಿಂದೆ ದುರ್ವಾಸ ಮುನಿಗಳ ಶಾಪಕ್ಕೆ ನಾನು ಸಿಲುಕಿ ಪಂಚಾಯತ್ ರೂಪ ನನಗದೆ. ಆ ಮುನಿಗಳ ಶಾಪಕ್ಕೂ ನಿಮ್ಮ ತಾಯಿ ಕುಂತಮ್ಮ ಹೇಳದ್ಗೂ ಒಂದೇ ಆಯ್ತು ಸ್ವಾಮಿ. ಈಗ ಅವನ ಕೆಲಸ ಮಾಡಿ ಸ್ವಾಮಿ, 12 ಗಾಡಿ ಶ್ರೀಗಂಧದ ಸೌದಿಯನ್ನು ತರಿಸಿ, ಅಸಳಿಯನ್ನು ಓನಿ, ಅದಕ್ಕೆ ಅಗ್ನಿ ತೋರಿ. ಆ ಉರಿ ಅಗ್ನಿ ಮೇಲೆ ನಿಂತುಕೊಂಡು ನಿಮ್ಮ 5 ಜನ ಅಣ್ಣ ತಮ್ಮಂದಿರಿಗೆ 5 ರೂಪ ತೋರಿಸ್ತೀರಿ ಸ್ವಾಮಿ ಎಂದವರೇ ದ್ರೌಪದಿ ದೇವಿ. ಆಗ ಪರಮಾತ್ಮ ಹೋಗಿ ಭೀಮಸೇನನಿಗೆ ಅರ್ಜುನ ಹೇಳಿದಾಗ, ಭೀಮಣ್ಣ ಅವನೀಯ ದುರ್ಗಕ್ಕೋಗಿ, ಭೀಮಣ್ಣ ಅವನೀಯ ದುರ್ಗಕ್ಕೋಗಿ, ಭೀಮಣ್ಣ ಅವನೀಯ ದುರ್ಗಕ್ಕೋಗಿ, ಭೀಮಣ್ಣ ಅವನೀಯ ದುರ್ಗಕ್ಕೋಗಿ, 12 ಗಾಡಿ
ಮಾಡಿಯ ಶ್ರೀಗಂಧ ತಂದು ಅಸುಳೆಯ ಓನು ತಾನೆ ಗಂಗಜರ ಲಿಂಗ ಮಾದೇವ ಗೌರಿವರ ಸಂಗಾಯಿತೋ ನಮ್ಮ ಶಿವ ಗೌರಿವರ ಸಂಗ ಜೈತೋ ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮಣ್ಣ ಜೈತ ದೇವಿ ಜಡೆಯೊಳಗೆ ತಂದಂತ ಲಿಂಗಾಮ ಕಣ್ಣ ಜೈತ ಭೀಮಸೈನ ಅವನೇ ದುರ್ಗಕ್ಕೆ ಹೋಗಿ 12 ಗಾಡಿ ಶ್ರೀಗಂಧದ ಸವದಿಯನ್ನು ತಂದವನೇ ಹೌದು ಅಸಳೆವಂತವನೇ ಅಗ್ನಿ ತೋರವನೇ ಶಿವಾಶಿವ ಅಗ್ನಿ ತೋರದಾಗ ಆ ಉರಿಯ ಅಗ್ನಿ ಮೇಲೆ ಬಂದು ದ್ರೌಪದ 5 ರೂಪ ತೋರಬೇಕು ಹೌದು ಅಗ್ನಿ ಮೇಲಕ್ಕೆ ಬರುವಾಗ ತಾಯಿ ನಾರಿ ಮಣಿಯನ್ನು ಟಳೋ ದ್ರೌಪದ ಮೇಲೆ ಕಾಂತಿಯ ದರ್ಸಳೋ ದ್ರೌಪದ ಮೇಲೆ ಕಾಂತಿಯ ದರ್ಸಳ ದ್ರೌಪದ ಮೇಲೆ ಕಾಂತಿಯ ದರ್ಸಳ ಕಸ್ತೂರಿ ಮಕದ ಹೂವಾಗುವುದೊಂದು ಕಪ್ಪುಗಳ ಧರಿಸುತ್ತಾಳಲ್ಲ ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗ ಜೈತೋ ಸಾಂಬ ಶಿವ ಗೌರಿವರ ಸಂಗ ಜೈತೋ ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋಕಣ್ಣ ಜೈತೋ ದ್ರೌಪದ ದೇವಿ ನನ್ನ ಕಸ್ತೂರಿ ಮುಖಕ್ಕೆ ಕಣ್ಣದ್ರೆ ಆಯ್ತದೆ ಅಂತ ಹೇಳಬಿಟ್ಟು ಹಣೆಗೆ ಕಪ್ಪು ಧರಿಸಿಕೊಂಡು ಉರಿವಂತ ಅಗ್ನಿ ಮೇಲೆ ಬಂದು ನಿಂತುಕೊಂಡು ಆ ಪಾಂಡವರ 5 ಜನ ಅಣ್ಣ ತಮ್ಮಂದಿರಿಗೆ ರೂಪುಗಳು ತೋಳ್ತಾವಳಿ ತಾಯಿ ಯಾರಿದ್ಯಪ್ಪ ಯಾವ ಪ್ರಕಾರವಾಗಿ ಅಂದ್ರೆ ಪರಮಾತ್ಮ ಧರ್ಮರಾಯರಿಗೆ ಪಟದಿಣತಿ ರೂಪು ಭೀಮಸೈನಿಗೆ ಇಡಂಬಿ ರೂಪು ನಕಲಾಸಾದವರಿಗೆ ಬಾಲಕಿಯರ ರೂಪು ಹರ್ದಿನನಿಗೆ ಅಪ್ಪನಿಗೆ ಮಾತ್ರ ದ್ರೌಪದಿ ರೂಪ ತೋರವಳೆ ತಾಯಿ ಆಗ ಪರಮಾತ್ಮ ಲಗ್ನವಾಗಿದ್ದಂತ ಅರ್ಜುನ ಒಪ್ಪಿಕೊಂಡವನೆ ದ್ರೌಪದ ನಮ್ಮ ತಾಯಿ ಆಡದ ಮಾತುಗನು ನಿನಗೆ ಸಿಕ್ಕಿರುವಂತ ಶಾಪ ಎರಡು ಒಂದೇ ಆಗದಲ್ಲ ಆಗಿದ್ದ ಮೇಲೆ ನನ್ನೊಬ್ಬನಿಗೆ ನೀನು 17 ಅಲ್ಲ ದ್ರೌಪದಿ ನಮ್ಮ 5 ಜನ ಅಣ್ಣ ತಮ್ಮಂದಿರಿಗೂ 17 ತಡಿ ಯಾರ ಮನೆಗೆ ಹೋಗನ ಅಂತೇಳಿ ಮಡದಿ ದ್ರೌಪದಿನ ಕರ್ಕೊಂಡು ಅರ್ಜುನ ಆ ಹಸ್ತಿನವತಿಗೆ ಬಂದವನೇ ಆಗ ಬಂದಾಗ ಪಾತಾಳ ಲೋಕದೊಳಗೆ ಸಾಂಬ ಶಿವ ಜಾತಿ ನಾಯಕರೇ ಬರ ಶಿವ ಜಾತಿ ನಾಯಕರೇ ಬರ ಸಾಂಬ ಶಿವ ಜಾತಿ ನಾಯಕರೇ ಬರ ಚಿತ್ರಾಂಗಿ ಪಾತಾಳ ಲೋಕದಲ್ಲಿ ತಪಸ್ಸುಗಳ ಮಾಡುತ್ತಾರೆ ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸುಗುಣ ಜೈತೋ ಸಾಂಬ ಶಿವ ಗೌರಿವರ ಸುತನೇ ಜೈತೋ ಗಂಗೆ ಪಾರ್ವತಿ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೋಕಣ್ಣ ಜೈತೋ ಲೋಕದಲ್ಲಿ ಜಾತಿ ನಾಯಕರಿಬ್ಬರು ಅಂದ್ರೆ ಸ್ವಾಮಿ ಉಲೂಜಿ ಚಿತ್ರಾಂಗಿ ಶಿವ ಆ ಉಲೂಜಿ ಚಿತ್ರಾಂಗಿರ ಅರಮನೆಗೆ ಹೋಗಿ ಅರ್ಜುನ 12 ವರ್ಷಗಳಾಗಿದ್ದುವಂತೆ ಉಲೂಜಿ ಚಿತ್ರಾಂಗಿಯರನ್ನು ಮರೆತು ಬಿಟ್ಟು ದ್ರೌಪದಿನ ಲಗ್ನವಾಗಿ ಅಕ್ಷಿರವತಿಲ್ಲವನೇ ಅರ್ಜುನ ಇರುವಾಗ ಅವರ ಅಕ್ಕ ತಂಗಿರಿಬ್ಬರು ಉಲೂಜಿ ಚಿತ್ರಾಂಗಿ ದೇವಿಯರು ಯಾವ ರೀತಿ ಅವರು ಮಾತಾಡ್ಕೋತಾರಪ್ಪ ಅಂದ್ರೆ ಭೂಮಿಯ ಮೇಲೆ ಲಕ್ಕೋ ನಾವು ಬೂರಗದ ಮರವಾಗುಟ್ಟಿ ಲಕ್ಕಯ್ಯ ಬೂರಗದ ಮರವಾಗುಟ್ಟಿ ಲಕ್ಕಯ್ಯ ಬೂರಗದ ಮರವಾಗುಟ್ಟಿ ಲಕ್ಕ ಹೂವಾದರೇನೇಳು ಕಾಯಾದರೇನೇಳು ಅಕ್ಷಿಯು ತಿನ್ನಲಿಲ್ಲ ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗ ಜೈತೋ
ದಾಸೋದನೆ ಜೈತೋ ಗಂಗೆ ಪಾರ್ವತಿ ದೇವಿ ದಡೆಯೊಳಗೆ ತಂದಂತ ಲಿಂಗ ಮೊಕ್ಕಣ್ಣ ಜೈತೋ ಲಕ್ಕ ಭೂಮಿಯ ಮೇಲೆ ಬೋರ್ಗದ ಮರವಾಗುಟ್ರೆ ಏನಾಯ್ತು ಹೌದಾ ಅದು ಹೂಬಿಟ್ರಿ ಏನಕ್ಕ ಕಾಯಾದ್ರೂ ತಾನೇ ಏನು ಹಣ್ಣಾದ್ರೂ ತಾನೇ ಏನಕ್ಕ ಅಕ್ಷಿ ಪಕ್ಷಿ ತಿನ್ನಲಿಲ್ಲ ಆನಂದ ಪಡಲಿಲ್ಲ ಅಕ್ಕ ನಮಗೆ ಅರ್ಸ ಇಲ್ಲವಲ್ಲ ಅಕ್ಕ ಅಕ್ಕ ಮೂರ್ಗದ ಮರದಲ್ಲಿ ಹೂವಾಗಿ ಹುಟ್ಟಿ ಹೂವು ಉದುರಿ ಭೂಮಿ ಮೇಲೆ ಗೊಬ್ಬರವಾದಂಗ ಆಯ್ತಲ್ಲಕ್ಕ ನಮ್ಮ ಬಾಳು ಶಿವ ಶಿವ ಇಷ್ಟೋ ಶೃಂಗಾರ ಬೇಕೇಲಕ್ಕಯ್ಯೋ ನಮಗಳಿಗೆ ಬಂಗಾರದ ಬಳೆಗಳಿಗೆ ಬಂಗಾರದ ಬಳೆಗಳಿಗೆ ಲಕ್ಕಯ್ಯ ಅಷ್ಟ ಕುಂಕುಮಾಲಕ್ಕೆ ಬಂಗಾರದ ಬೆಳೆ ಬೇಡ ಅಷ್ಟ ಕುಂಕುಮ ಬೇಡ ಅಕ್ಕ ನಮಗರ ಸಿಲವಲ್ಲಿ ಗಂಗದರ ಲಿಂಗಾಜೈತೋ ಮಾದೇವ ಗೌರಿವರ ಸಂಗಾಯಿತೋ ಶಿವ ಗೌರಿವರ ಸಂಗ ಜೈತೋ ಗಂಗೆ ಪಾರ್ವತ ದೇವಿ ದಡೆಯೊಳಗೆ ತಂದಂತ ಲಿಂಗ ಮೊಕ್ಕಣ್ಣ ಜೈತೋ ಅಕ್ಕಯ್ಯ ಹನ್ನೆರಡು ವರ್ಷದಿಂದ ನಮ್ಮ ಪತಿದೇವ ನಮ್ಮ ಅರಮನೆಗೆ ಬಂದು ಮಕ ತೋರಿಸ್ಲಿಲ್ಲ ನಮಗೆ ಸುಖ ಕೊಡಲಿಲ್ಲ ಕೊಡದೇದ ಮೇಲೆ ಅಕ್ಕ ಈ ನಾವು ಬಂಗಾರದ ಬಳೆಗಳೆಲ್ಲ ಕಳೆದು ಬಿಸಿ ಹಾಕಬಿಟ್ಟು ಅರ್ಶನ ಕುಂಕುಮ ತೊಳೆದು ಬಿಟ್ಟು ತುಂಬ ದೇವರ ಮೇಲೆ ಸಿಂಬಿಗದ್ದಿಗೆ ಹೂಡಿ ನಾವು ತಪಸ್ಸು ಮಾಡಲು ನಡಿಯಕ್ಕ ಅಂತ ಹೇಳಕಂಡು ಬರ ಮಹಾತ್ಮ ಅವರು ತುಂಬ ದೇರಿ ಹತ್ರಕ್ಕೆ ಬಂದು ಅಕ್ಕ ತಂಗಿರಿಬ್ಬರು ಲೂಚಿ ಚಿತ್ರಾಂಗಿರು ತುಂಬುದ ಏರಿ ಮೇಲೆ ಸಾಂಬ ಶಿವ ಸಿಂಬಿ ಗದ್ದಿಗೆಯ ಓಡಿ ಲಕ್ಕಯ್ಯ ಸಿಂಬಿ ಗದ್ದಿಗೆಯ ಓಡಿ ಆರಾಣಿಯರು ಸಿಂಬಿ ಗದ್ದಿಗೆಯ ಓಡಿ ಶಿರಪಾಲ ಮೇಲಕ್ಕೆ ತಾಮಾಡಿ ರಾಣಿಯರು ತಪಸ್ಸುಗಳ ಮಾಡುತ್ತಾರೆ ಗಂಗದರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗಾಯಿತ ಸಾಂಬ ಶಿವ ಗೌರಿವರ ಸಂಗ ಜೈತೋ ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮೊಕ್ಕಣ್ಣ ಜೈತ ಏರಿ ಮೇಲೆ ಶಿಂಬಿ ಗದ್ದಿಗೆಗಳನ್ನು ಹೂಡಿ ಆ ನಾರಿ ಮುತ್ತೈದಿಯರು ಗದ್ದಿಗೆ ಮೇಲೆ ತಲೆ ಮಡಗಿ ಕಾಲ ಮೇಲಕ್ಕೆ ಮಾಡಿ ತಳೆ ತಳಕನಾಗಿ ನಿಂತಿ ತಪಸ್ಸು ಮಾಡ್ತವ್ರೆ ಯಾವ ಪ್ರಕಾರವಾಗಿ ಬಂದ್ರೆ ಆ ಪರಮೇಶ್ವರಿನ ಕುರಿತು ತುಂಬದ ಏರಿ ಮೇಲೆ ತಪಸ್ಸು ಮಾಡ್ತವ್ರೆ ತುಂಬದ ಏರಿ ಮೇಲೆ ನಾರಿ ಮುತ್ತೈದವ್ರು ಯಾವಾಗ ತಪಸ್ಸು ಮಾಡಿದ್ರು ಕೈಲಾಸಕ್ಕೆ ಕೈಲಾಸದಲ್ಲಿ ಪಾರ್ವತಿ ದೇವಿ ನೋಡವ್ರೆ ಈ ಮುತ್ತೈದರು ತಪಸ್ಸು ಮಾಡಿದ ಜ್ವಾಲೆ ಪಾರ್ವತಿ ದೇವಿ ಪಾದಕ್ಕೆ ವೃತ್ತಿ ಆಗದಂತೆ ಪಾರ್ವತಮ್ಮ ಕೈಲಾಸದಲ್ಲಿ ಒಂದು ಮುತ್ತಿನ ಅರಗಿಣಿ ಕರೆದು ಅದರ ಕತ್ತಿಗೆ ಮುತ್ತಿನ ಹಾರ ಹಾಕಿ ಮಾತು ತುಂಬಿ ಹೇಳುತ್ತವ್ರೆ ಅರಗಿಣಿ ಅಸ್ತಿನವತಿಗೆ ಹೋಗಿ ಕುಂತಿಯ ಮಗ ಮಧ್ಯಮ ಪಾಂಡವ ಮಧ್ಯಮ ಪಾಂಡವನಿಗೆ ಎಂದಾದರೂ ಜೋಗಿ ಆಸ ತಪ್ಪುತ್ತಲ್ಲವಂತಿ ಅಂತ ಹೇಳ್ಬಿಟ್ಟು ಬಂದ್ಬಿಡಮ್ಮ ಅಂತ ಅರಗಿಣಿಗೆ ಪಾರ್ವತಿ ದೇವಿ ಯಾವಾಗ ಹೇಳಿದ್ರು ಇಲ್ಲಿ ಅರ್ಜುನ ದ್ರೌಪದಿಯ ಜೊತೆಯಲ್ಲಿ ಅಷ್ಟಿನವತಿಲಿ ಆನಂದವಾಗಿ ಅವನೇ ಆ ಮಾತನ ಅರಗಿಣಿ ಕೈಲಾಸ ಬುಟ್ಟದಾಗ ಸಾಂಬ ಶಿವ ಕೈಲಾಸ ಬುಟ್ಟದಾಗ ಕೈಲಾಸ ಬುಟ್ಟದಾಗ ಸಾಂಬ ಶಿವ ಕೈಲಾಸ ಬುಟ್ಟದಾಗ ಅರಗಿಣಿಯು ಬೇಗದಲ್ಲಿ ತಾ ಬಂದು ನಿಸ್ತರವ ಸಾರುತ್ತಾರೆ ಗಂಗದರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗಾಯಿತೋ ಸಾಂಬ ಶಿವ ಗೌರಿವರ ಸಂಗ ಜೈತೋ ಪರ್ವತ ದೇವಿ ದಡೆಯೊಳಗೆ ತಂದಂತ ಲಿಂಗ ಮೊಕ್ಕಣ್ಣ ಜೈತೋ ಅಷ್ಟಿನವತಿಯ ಒಳಗೆ ಮಾತಿನ ಅರಗಿಣಿಯು ನಿಸ್ತರವ ಸಾರುತ್ತಾರೆ ಎರಡು ನಿಸ್ತರವ ಸಾರುತ್ತಾರೆ
ನಮ್ಮ ಶಿವ ನಿಸ್ತರವ ಸಾರುತ್ತಾನೆ ಕುಂತಮ್ಮ ಎತ್ತಂತ ಮಧ್ಯಮ ಪಾಂಡವನಿಗೆ ಅಯ್ಯ ಜೋಗಿ ವನವಾಸವಂತೆ ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗ್ರಹಿತೋ ಸಾಂಬ ಶಿವ ಗೌರಿವರ ಸುತನೆ ಜೈತೋ ಗಂಗೆ ಪಾರ್ವತ ದೇವಿ ಕಡೆಯೊಳಗೆ ತಂದಂತ ಲಿಂಗ ಮೋಕಣ್ಣ ಜೈತೋ ಮಾತನರಗಿಣಿ ಬಂದು ಅಷ್ಟಿನಾವತಿಲಿ ನಿಸ್ತರ ಸಾರದೆ ಕುಂತಮ್ಮ ಎತ್ತಂತ ಮಧ್ಯಮ ಪಾಂಡವನಿಗೆ ಜೋಗಿ ವನವಾಸ ಎಂದಿಗೂ ತಪ್ಪು ತಲವಂತಿ ಅಂತೇಳಿ ಸಾರದಾಗ ಸಾರು ಬಿಟ್ಟುಂಟೋಗದೆ ಅರ್ಜುನ ಇದ್ದವನು ಅರಮನೆಯಲ್ಲಿ ಪಟ್ಟೆ ಮಂಚಿದ ಮೇಲೆ ದ್ರೌಪದಿಯ ಜೊತೆಯಲ್ಲಿ ಮನಗಿದ್ದವನು ಕೇಳಿಸ್ಕೊಬಿಟ್ಟವನೇ ಆಗ ಕೇಳಿಸ್ಕೊಂಡಾಗ ಈಗ ತಕ್ಷಣವೇ ನಾನು ಜೋಗಿ ಆಗಬೇಕು ನನ್ನ ಮಡದಿ ದ್ರೌಪದಿ ಬೇಗದಲ್ಲಿ ನನಗೆ ಇಳಿಯಾಕ್ ಕೊಟ್ಟಾಳೋ ಕೊಡೋದಿಲ್ವೋ ಅಂತೇಳಿ ಮಡದಿ ದ್ರೌಪದಿನ ಮಂಚಿದ ಮೇಲೆ ಎದ್ದು ಕುಂತ್ಕೊಂಡು ಆ ದ್ರೌಪದಿನ ಯಾವ ರೀತಿ ಕರೀತವನಪ್ಪ ಅಂದ್ರೆ ಪಗಡಿ ಆಟಕ್ಕೆ ಅತ್ತೆಯ ಮಗಳ ಬಾರೆ ಅಮ್ಮನ ಅರ್ಥದಲ್ಲಿ ಸೊಸೆಯ ಬಾರೆ ಅಮ್ಮನ ಅರ್ಥದಲ್ಲಿ ಸೊಸೆಯ ಬಾರೆ ಅರ್ಥದಲ್ಲಿ ಸೊಸೆಯ ಬಾರೆ ಪಟ್ಟೆ ಮಂಚದ ಮೇಲೆ ನಾವಿಬ್ಬರು ಕೂತು ಪಗಡೆಯ ಆಟ ಆಡುವ ಗಂಗಾಧರ ಲಿಂಗಾಯಿತೋ ಮಾದೇವ ಗೌರಿವರ ಸಂಗಾಯಿತೋ ನಮ್ಮ ಶಿವ ಗೌರಿವರ ಸಂಗ ಜೈತೋ ಗಂಗೆ ಪಾರ್ವತ ದೇವಿ ಲಿಂಗಾಮೋ ಕಣ್ಣ ಜೈತ ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ಲಿಂಗಾಮೋ ಕಣ್ಣ ಜೈತ ಅತ್ತೆ ಮಗಳೇ ಬಾರೆ ಅಮ್ಮನ ಅರ್ಥದಲ್ಲಿ ಸೊಸೆಯ ಬಾರೆ ನಾವಿಬ್ಬರು ಕುಂತ್ಕೊಂಡು ಈ ಪಟ್ಟೆ ಮಂಚದ ಮೇಲೆ ಪಗಡಿ ಆಡನ ಮಡದಿ ಅಂತ ಅರ್ಜುನ ಯಾವಾಗ ಮಡದಿ ದ್ರೌಪದಿನ ಕರೆದರು ದ್ರೌಪದಿ ದೇವಿ ಕೇಳ್ತಾವಡೆ ಪತಿದೇವ ಆಗಿಲ್ಲ ಈಗಿಲ್ಲ ಹಿಂದಿಲ್ಲ ಮುಂದಿಲ್ಲ ಇಂದು ಪಗಡಿ ಆಟಿ ಕರಿತಾ ಇದ್ದಿರಲ್ಲ ಕಾರಣವೇನು ಸ್ವಾಮಿ ಅಂತ ದ್ರೌಪದಿ ಕೇಳಿದಾಗ ಅರ್ಜುನ ಈ ರೀತಿ ಜೋಗಿ ಆಯ್ತೀನಿ ಅಂತ ಹೇಳಿದ್ರೆ ಮಡದಿ ಕಳಿಸ್ಬಾರ್ದೆ ಹೋಯ್ತಾಳೆ ಅಂತ ಹೇಳ್ಬಿಟ್ಟು ಮಡದಿ ನನಗೆ ಬೇಸರಿಕೆ ಆಯ್ತು ನಾವಿಬ್ಬರು ಕುಂತು ಪಗಡಿ ಆಡನ ಬಾ ಅಂತ ಅರ್ಜುನ ಕರೆದಾಗ ದ್ರೌಪದಿ ದೇವಿ ಹೇಳ್ತಾವ್ರೆ ಪತಿದೇವ ಪಗಡಿ ಆಡ್ತೀನಿ ಒಂದು ಪಂತ ಮಾಡಬೇಕು ಏನ್ ಮಾಡದೆ ಏನು ಅಂದ್ರೆ ನಾನೇನಾದ್ರೂ ನಿಮಗೆ ಸೋತ್ ಬಿಟ್ರೆ ಪಗಡಿಯಲ್ಲಿ ನಿಮಗೆ ಎಷ್ಟು ಜನ ಎಣ್ತಿದ್ದಿರಿದ್ದಾರೋ ಅಷ್ಟು ಜನ ಎಣ್ತಿರುಗನು ನಾನು ಮೂಗಿಗೆ ಕವಡೆ ಕಟ್ಟಿಕೊಂಡು 12 ವರ್ಷ ನೀರು ಬರ್ತೀನಿ ಸ್ವಾಮಿ ಸಭಾಸ ಮಾಡದಿ ಸರಿ ಪತಿದೇವ ನನಗೆ ನೀವು ಸೋತು ಬಿಟ್ರೆ ಏನಾಯ್ತೀರಿ ಮಡದಿ ದ್ರೌಪದಿ ನಿನಗೆ ನಾನು ಸೋತು ಬಿಟ್ರೆ ಇಷ್ಟು ಭಾಗ್ಯ ಬಿಟ್ಟು ಅಕ್ಷಿನಾವುತಿ ಬಿಟ್ಟು ಎತ್ತ ತಾಯಿ ಕುಂತಮ್ಮನ ಬಿಟ್ಟು ನಿನ್ನ ಬಿಟ್ಟು 12 ವರ್ಷ ನಾನು ಜೋಗಿ ಆಸ್ತ ತಳ್ಕೊಂಡು ದೇಶಾಂತರ ಹೊಂಟಾಯ್ತೀನಿ ಮಡದಿ ಹಾಗೆ ಪತಿದೇವ ಹಾಗಿದ್ರೆ ನೋಡ ನಿನ್ ತೇಳಿ ತಮಾಸೆಯಲ್ಲಿ ಪಟ್ಟೆ ಮಂಚದ ಮೇಲೆ ಕುಂತ್ಕೊಂಡು ಪಗಡಿ ಹಾಕಿ ಶುರು ಮಾಡವ್ರೆ.